ಮನೆ ಮಂದಿ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ ಇನ್ನು ಮುಂದಿನ ಜಿಲ್ಲೆ ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆಯ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳು ಬೆಂಗಳೂರು ಇಪ್ಪತ್ತೆಂಟು ಬೆಳಗಾವಿ ಹದಿನೆಂಟು ಬಿಟ್ರೆ ತುಮಕೂರು ಮೈಸೂರು ಹನ್ನೊಂದು ವಿಧಾನಸಭಾ ಕ್ಷೇತ್ರ ಇದೆ ಹಳೆ ಮೈಸೂರು ಭಾಗದ ಅತಿ ದೊಡ್ಡ ಜಿಲ್ಲೆ ಬೆಂಗಳೂರು ನಗರ ಬಿಟ್ರೆ ಇಲ್ಲಿ ಸೆಟ್ಟಿಂಗ್ ಪ್ರಸ್ತುತವಾಗಿ ಪಿಯವರು ಮೂರು ಜನ ಕಾಂಗ್ರೆಸ್ ಅಲ್ಲಿ ನಾಲ್ಕು ಮಂದಿ ಜೆ ಡಿ ಎಸ್ ಅಲ್ಲಿ ನಾಲ್ಕು ಮಂದಿ ಶಾಸಕರಿದ್ದಾರೆ ಈಗ ಮುಂದೂ ಕತೆ ಏನು ನಾವು ಟ್ರೆಂಡ್ ಕೊಡ್ತಾನೆ ಇದೀವಿ ಇದು ಜನವರಿ ತಿಂಗಳಲ್ಲಿ ಏನಿದೆ ಟ್ರೆಂಡು ಏನು ಕತೆ ಒಂದಷ್ಟು ಚೇಂಜಸ್ ಆಗೋ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ ಈಗ ಇಲ್ಲಿ ಮೊದಲ ಕ್ಷೇತ್ರ ಪ್ರಿಯಾಪಟ್ನ ಪ್ರಿಯಾಪಟ್ನದಲ್ಲಿ ವೆಂಕಟೇಶ್ ಮತ್ತೆ ಮಹಾದೇವ್ ನಡುವೆ ಹಣಾಹಣಿ ಕೆ ವೆಂಕಟೇಶ್ ಕಾಂಗ್ರೆಸ್ ಇಂದ ಸೆಟ್ಟಿಂಗ್ ಮೇಲೆ ಜೆ ಡಿ ಎಸ್ ಇಂದ ಮಹಾದೇವ್ ಅವರಿಬ್ಬರ ನಡುವೆ ಹಣಾಹಣಿ ವಿಜಯ್ ಶಂಕರ್ ಬಿಜೆಪಿಯಿಂದ ನಾನು ಸ್ಪರ್ಧೆ ಮಾಡ್ತೀನಿ ಕ್ಷೇತ್ರಕ್ಕೆ ಹೋಗಿದ್ದಾರೆ ಆದ್ರೆ ಯಾರು ಬಾರಿ ಕೂಡ ಒಕ್ಕಲಿಗನ್ ನಿಲ್ಲಿಸಬೇಕು ಅಂತ ಕೂಡ ಚರ್ಚೆ ನಡೀತಾ ಇದೆ ಆಪರೇಷನ್ ಸ್ಟಾರ್ ಗಳು ಈಗ ಆಪರೇಷನ್ ಹಾಕವ್ರೆ ನಡೀತಾ ಇದೆ ಯಾಕೆ ಈಗ ಕಮಲಪಾಳೆಯ ಅಮಿತ್ ಶಾ ಬಂದೋದ್ಮೇಲೆ ಸೀರಿಯಸ್ ಆಗಿ ಆಪರೇಷನ್ ಕೈ ಹೌದು ಅವ್ರ ಯಾರು ಏನು ಎತ್ತ ಅಂತ ಬಂದ್ಮೇಲೆ ಗೊತ್ತಾಗುತ್ತೆ ಗೊತ್ತಾಗತ್ತೆ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ನಡುವೆ ಹಣ ಹಣಿ ವೆಂಕಟೇಶ್ ವರ್ಸಸ್ ಮಹದೇವ್ ನಡುವೆ ಹಣ ಹಣಿ ಅಂಡ್ ವಿಜಯ್ ಶಂಕರ್ ನೆಗ್ಲೆಕ್ಟ್ ಮಾಡೋ ವ್ಯಕ್ತಿ ಏನಲ್ಲ ಅವರು ಒಂದಷ್ಟು ಮತಗಳು ಪಡಿತಾರೆ ರಾಜಕಾರಣ ಇದೆಯಲ್ಲ ಕೋಟಿ ಗಟ್ಟಲೆ ಮಾಡಿ ಜಯಶಂಕರ್ ಒಳ್ಳೆದಾಗಿದ್ರು ಸಚಿವರಾಗಿದ್ರು ಎಂ ಎಲ್ ಸಿ ಹಿಂಗೆಲ್ಲ ಆಗಿದ್ರು ಆದ್ರೆ ಇವತ್ತಿನ ಹಣ ಬಲದ ರಾಜಕಾರಣದಲ್ಲಿ ರಾಜಕಾರಣ ಮಾಡಕ್ಕೆ ಆಗದಂತ ವ್ಯಕ್ತಿ ಅನ್ನೋದು ಬಿಟ್ರೆ ಈಸ್ ಗುಡ್ ಪರ್ಸನ್ ಬಟ್ ಚುನಾವಣೆ ಅಲ್ಲ ಈ ಪ್ರಸ್ತುತ ರಾಜಕಾರಣ ಸನ್ನಿವೇಶದ ಚುನಾವಣೆಯನ್ನ ಕೆ ವೆಂಕಟೇಶ್

ಬ್ರಾಹ್ಮಣರು ವಿರೋಧಿ ಹೌದು ಇವೆಲ್ಲವೂ ಕೂಡ ಆಚೆ ದೊಡ್ಡ ಮಟ್ಟಿಗೆ ಇದಾದಾಗ ಅದು ಎಡವಟ್ಟಾಗಿದೆ ಹುಣ್ಸೂರಲ್ಲಿ ಹೋಗ್ಬಿಟ್ಟು ಇದೇ ಕಾಂಗ್ರೆಸ್ನ ವಿಶ್ವನಾಥ್ ಜೆಡಿಎಸ್ ಸೇರ್ ಕಂಟೆಸ್ಟ್ ಮಾಡಿದ್ರು ಸರಾಮಹೇಶ್ವರ್ ಜಿ ಟಿ ದೇವೇಗೌಡರು ಟ್ರೈಂಗ್ ಸುತ್ತ ಹೌದು ಹೌದು ತಾನೇ ಪ್ರಿಯಾಪಟರ್ ನಗರ ಹುಣ್ಸೂರು ಹುಣ್ಸೂರು ಚಾಮುಂಡೇಶ್ವರಿ ಹಿಂಗ್ ಬಂದ್ ಸೊ ಅವೆಲ್ಲ ನಡೀತು ಕಾಂಗ್ರೆಸ್ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದೇನೆ ಪ್ರಿಯಾಪಟ ಮುಂದಿನ ಕ್ಷೇತ್ರ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರ ಸಾರಾ ಮಹೇಶ್ ನಿಂದ ಇಲ್ಲಿ ಶಾಸಕರು ಮಾಜಿ ಸಚಿವರು ಬಿಜೆಪಿಯಲ್ಲಿ ಕೂಡ ಸಾಕಷ್ಟು ಕಂಟೆಂಡರ್ಸ್ ಇದ್ದಾರೆ ಕಡೆ ಹೊಸಹಳ್ಳಿ ವೆಂಕಟೇಶ್ ಬಾಬು ಹನುಮಾನ್ ಸಾರಾ ತಿಲಾಕಿ ಇವರುಗಳ ನಡುವೆ ಇದೆ ಡಿ ರವಿಶಂಕರ್ ನಿಂದ ಏಕೈಕ ಆಸ್ಪರೆಂಟ್ ಅಲ್ಲಿ ಯಾವುದೇ ಕಾಂಪಿಟೇಷನ್ ಇಲ್ಲ ಕಳೆದ ಬಾರಿ ಅಲ್ಪಮತದಿಂದ ಸೋತಿದ್ರು ಸಾರಾ ಮಹೇಶ್ ವಿರುದ್ಧ ಈ ಬಾರಿ ಕೂಡ ನಾನು ಗೆದ್ದೇ ಗೆಲ್ಲುತ್ತೇನೆ ಅನ್ನೋ ರೀತಿಯಲ್ಲಿ ಡಿ ರವಿಶಂಕರ್ ಅವರು ಕೆಲಸವನ್ನ ಮಾಡ್ತಾ ಇದ್ದಾರೆ ಆದರೆ ಸಾರಾ ಮಹೇಶ್ ಪ್ರಾಬಲ್ಯಕ್ಕೆ ಸಾರಾ ಮಹೇಶ್ ಜನಬಲಕ್ಕೆ ಸಾರಾ ಮಹೇಶ್ ಹಣಬಲಕ್ಕೆ ಸಾಟಿಯಾಗಿ ನಿಲ್ತಾರ ಅನ್ನೋದು ಚರ್ಚೆ ಯಾಕೆಂದ್ರೆ ಕಳೆದ ಬಾರಿ ಕೂಡ ಸ್ಟ್ರಾಂಗ್ ಫೈಟ್ ಅನ್ನ ಕೊಟ್ಟಿದ್ರು ಆದ್ರೆ ಸಾರಾ ಮಹೇಶ್ ತನ್ನ ಅಸ್ತಿತ್ವವನ್ನು ಕಳ್ಕೊಂಡಿಲ್ಲ ಸಾರಾ ಮಹೇಶ್ ಸಾಕಾಯ್ತು ನಮಗೆ ಸಾರಾ ಮಹೇಶ್ ಬೇಡಪ್ಪ ನಮಗೆ ಬದಲಾವಣೆ ಬೇಕು ಅಂತ ಜನರಿಗೆ ಅನ್ಸಿಲ್ಲ ಒಂದಷ್ಟು ಅಭಿವೃದ್ಧಿ ಕೆಲಸಗಳಾಗಿದೆ ಒಂದಷ್ಟು ಫ್ಯಾಕ್ಟರಿಗಳನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಸ್ಥಳೀಯರು ಯುವಕರು ಎಲ್ಲೂ ಹೊರಗಡೆ ಹೋಗಬಾರದು ಕೆಲಸ ಮಾಡ್ಬೇಕು ಕೆಆರ್ ನಗರ ಹುಣ್ಸೂರ್ ಕಡೆ ಹೆಂಗೆ ಅಂದ್ರೆ ಕೆಲಸ ಇಲ್ಲ ಮೈಸೂರ್ಗೆ ಹೋಗ್ಬಿಡ್ಬೇಕು ಇಲ್ಲ ಹುಡುಗರು ಬೆಂಗಳೂರು ಬಿಡಬೇಕು ಒಂದ್ ಒಳ್ಳೆ ಫ್ಯಾಕ್ಟರಿಗಳೋ ಗಾರ್ಮೆಂಟ್ಸ್ ಏನೋ ಒಂದಷ್ಟು ಆಯ್ತು ಅಂದ್ರೆ ಅವ್ರವರ್ಲೂ ಕೆಲಸ ಮಾಡ್ತಾರೆ ಬೇರೆ ಮನೇಲಿ ಅವರು ಕೈಗೆ ಸಿಗಲ್ಲ ಹಂಗೆಲ್ಲ ಇದೆ ಈಗ ಸಾರಾಮಹೇಶ್ ಒಂದಷ್ಟು ಗಿಕ್ಟ್ರಿ ಎಲ್ಲ ಮಾಡ್ತಾ ಇದ್ದಾರೆ ಏನೋ ಮಾಡ್ತಿದ್ದಾರೆ ಹೀಗಾಗಿ ನಿಮ್ ಪ್ರಕಾರ ಕೆಆರ್ ನಗರ ಟ್ರೆಂಡ್ ಇಲ್ಲಿ ಏನು ಅಂತಂದ್ರೆ ಡಿ ರವಿಶಂಕರ್ ವರ್ಸಸ್ ಸಾರಾಮಹೇಶ್ ನಡುವೆ ಜಾಜಿನ ಕಾಳಗ ಸಾರಾ ಮಹೇಶ್ ರೆಡಿ ಚುನಾವಣೆಗಿಂತ ತೊಡೆ ತಟ್ಟುವಂತ ನೀ ರವಿಶಂಕರ್ ಒಂದ್ ಸ್ವಲ್ಪ ಸಾಫ್ಟ್ ಮಾಡುವಂತ ಸಾರಾ ಮಹೇಶ್ ಕೆ ವೋಟ್ ಹಾಕಿರೋರ್ಗ ಇದರದರಾಜೇಗೌಡ ಇವರಲ್ಲ ಬಿಜೆಪಿ ಇದು ಹೊಸಳ್ಳಿ ವೆಂಕಟೇಶ್ ಬಾಬು ಹನುಮಾನ್ ಸಾರಾ ತಿಲಾಕಿಂಗ್ ಎಲ್ಲ ಇದಿದೆ ಬಿಜೆಪಿಯವರು ಒಂದ್ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ತಗಳ ಗಿರಾಕಿಯನ್ನ ಕ್ಯಾಂಡಿಡೇಟ್ ಹಾಕಿದ್ರೆ ಚೇಂಜ್ ಇನ್ನು ಬಿಜೆಪಿ ಟಿಕೆಟ್ ಯಾರಿಗೆ ಏನು ಗೊತ್ತಿಲ್ಲದ ಕಾರಣ ಹೌದು ಬಿಜೆಪಿ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಆ ನಡುವೆ ಸಾರಾ ಮಹೇಶ್ ಸ್ವಲ್ಪ ಅಂತರದಲ್ಲಿ ಕಾಯ್ಕೊಂಡಿದ್ದಾರೆ ಹೌದು ಇವೆಲ್ಲ ತಾತ್ಕಾಲಿಕ ತಾತ್ಕಾಲಿಕ ಫಲಿತಾಂಶ ಹಿಂಗೆ ಆಗ್ಬಿಡುತ್ತೆ ಹೇಳಕ್ಕಾಗಲ್ಲ ಅವರು ಸುಮ್ನೆ ಕ್ಯಾಂಡಿಡೇಟ್ ಹಾಕಿದೀವಿ ಅಂತ ಹಾಕಲ್ಲ ಸರಿ ಹೌದು ಚುನಾವಣೆ ಮಾಡ್ಲೇಬೇಕು ಅಂತ ಕ್ಯಾಂಡಿಡೇಟ್ ಆಗ್ತಾರೆ ಆ ಕ್ಯಾಂಡಿಡೇಟ್ ಯಾರು ಅನ್ನೋದ್ರ ಬಿಜೆಪಿ ಪಡೆಯುವ ಮತಗಳ ಮೇಲೆ ಬಿಜೆಪಿ ಕ್ಯಾಂಡಿಡೇಟ್ ಮೇಲೆ ಕೆಆರ್ ನಗರದ ಫಲಿತಾಂಶ ನಿರ್ಧಾರ ಆಗತ್ತೆ ರಾಜಕಾರಣ ನಿರ್ಧಾರ ಆಗತ್ತೆ ಬಿಜೆಪಿ ಗೆಲ್ಲದಿರಬಹುದು ಯಾಕೆಂದ್ರೆ ಇದೇ ಸರಮೇಶ್ ಬಿಜೆಪಿ ಹೌದು ಲೀಡರ್ ಆಗಿದ್ರು ಕನ್ವನ್ಸ್ ಮಾಡಿ ಸೋತಿದ್ರು ಅದ್ರಿಂದ ಗೋವಿಂದ ರಾಜು ಬಿಜೆಪಿ ಸೋತಿದ್ರು ಅವ್ರ ಮಗ ಬಾಬು ಅನ್ಮಾನ್ ಹೌದು ಬಂದಿದ್ದಾರೆ ಬಟ್ ಎರಡನೇ ವಿಚಾರ ಏನು ಅಂದ್ರೆ ಹೊಸಳ್ಳಿ ವೆಂಕಟೇಶ್ ಬಾಬು ಸಾರಾತಿವರ್ ರಾಜೇಗೌಡ ನಡೀತಾ ಇದೆ ಒಂದು ಗಟ್ಟಿಗೆ ಇಲಾಖೆ ತಗೊಂಡ್ ಕ್ಯಾಂಡಿಡೇಟ್ ಮಾಡ್ತಾರೆ ಬಿಜೆಪಿ ಅವರು ಬಟ್ ಆ ಕ್ಯಾಂಡಿಡೇಟ್ ಯಾರು ಅನ್ನೋದ್ರ ಮೇಲೆ ಜೆಡಿಎಸ್ ಹಾಗೆ ಕಾಂಗ್ರೆಸ್ ತ ಲೆಕ್ಕಾಚಾರ ಆಗುತ್ತೆ ಸದ್ಯಕ್ಕೆ ಸಾರಾ ಮಹೇಶ್ ಅಲ್ಪ ಮುನ್ನಡೆಯನ್ನ ಹುಣಸೂರು ಕ್ಷೇತ್ರ ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಚ್ ಪಿ ಮಂಜುನಾಥ್ ಅಲ್ಲಿ ಶಾಸಕರು ಅವ್ರಿಗೆ ಕಾಂಗ್ರೆಸ್ ಟಿಕೆಟ್ ಜೆಡಿಎಸ್ ಇಂದ ಹರೀಶ್ ಗೌಡ್ರಿಗೆ ಘೋಷಣೆ ಆಗಿದೆ ಜಿ ಟಿ ದೇವೇಗೌಡರ ಪುತ್ರ ಬಿಜೆಪಿಯಲ್ಲಿ ಯಾರು ಏನು ಎತ್ತ ಅನ್ನೋ ಸ್ಪಷ್ಟತೆ ಇಲ್ಲ ಸೋಮಶೇಖರ್ ಮಿಸ್ ಜೆಡಿಎಸ್ ಗುಡ್ಬ ಹೇಳಿಕೊಂಡ್ರು ಅವ್ರಿಗೇನೋ ಸೇರ್ಕೊಂಡ್ರೆ ಆಗತ್ತೆ ಅನ್ನೋದೆಲ್ಲ ನಡೀತಾ ಇದೆ ಬಟ್ ಬಿಜೆಪಿ ಕೂಡ ಪ್ರಬಲ ಕ್ಯಾಂಡಿಡೇಟ್ ನ ಸ್ಪರ್ಧೆಗೆ ಟ್ರೈ ಮಾಡ್ತಾ ಇದೆ ನಿಜ ಪ್ರತಾಪ್ ಸಿಂಹ ಅವ್ರ ಹೆಸರು ಬಹಳ ಕೇಳಿ ಬರ್ತಿದೆ ಹೌದು ಪ್ರತಾಪ್ ಸಿಂಹ ಅವ್ರದ್ದು ಕೇಳಿ ಬರ್ತಿದೆ ಅಲ್ಲಿ ಇದಿಲ್ಲ ಬಟ್ ಇಲ್ಲಿಗ ಟಿಕೆಟ್ ಘೋಷಣೆ ಫಿಕ್ಸ್ ಆಗಿರೋದು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಅಲ್ವೇ ಇವರಿಬ್ಬರ ಹಣಾ ಹಣಿಯಲ್ಲಿ ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ನ ಹಣಾಣಿಯಲ್ಲಿ ಹರೀಶ್ ಗೌಡ ಯಂಗ್ಸ್ಟರ್ ಅಲ್ಲ ಎಲ್ಲ ಹರೀಶ್ ಅಣ್ಣ ಅಂತ ಅಂತವ್ರೆ ಸದ್ಯಕ್ಕೆ ಹೌದು ಅದು ಅದಿನ್ನು ನಾಕ್ ತಿಂಗಳು ಕಾಯ್ಕೊಂಡು ಹೋಗ್ಬೇಕಲ್ಲ ಕಾವು ಹೌದು ಒನ್ ಟ್ವೆಂಟಿ ಡೇಸ್ ಅದಿರೋದು ಬಟ್ ಸದ್ಯಕ್ಕೆ ಹರೀಶ್ ಗೌಡ ಮಂಜುನಾಥ್ ಕಿಂತ ಸ್ವಲ್ಪ ಜಾತಿ ನಮ್ಕಂಡ್ ರಾಜಕೀಯ ಅದ ಜಾತಿ ನಮ್ಕಂಡ್ರೆ ಅವರು ತಾಲೂಕ್ ಪಂಚಾಯತ್ ಗೆಲ್ಲಕ್ಕಾಗಲ್ಲ ಹೌದು ಜಾತಿ ಮೀರಿದ ರಾಜಕಾರಣ ಮಂಜುನಾಥದು ಹಾಗಾಗಿ ಗೆತ್ಕಂಡ್ ಬಂದ್ ರಾಜಕಾರಣ ಮಾಡಿದ್ರು ಬಟ್ ಹರೀಶ್ ಗೌಡ ಹೌದು ಆಫ್ಟರ್ ಲಾಂಗ್ ಟೈಮ್ ಬಂದವರೇ ಅವ್ರ ತಂದೆ ಚಾಮುಂಡೇಶ್ವರಿನಲ್ಲಿ ಎಂ ಎಲ್ ಎ ಜಿ ಟಿ ದೇವೇಗೌಡರು ಅವ್ರ ಸೋತಿದ್ರಲ್ಲ ಹೌದು ಎರಡ್ ಸಾವಿರದ ನಾಲ್ಕರಲ್ಲಿ ಅವ್ರ ತಂದೆ ಎಂಎಲ್ ಎಲ್ಲಿಗೆ ಹೌದು ಪುನರ್ವಿಗಡ್ ಆದ್ಮೇಲೆ ಮತ್ತೆ ತಂದೆ ಸೋತ್ರು ಇಲ್ಲಿ ಜಿ ಟಿ ದೇವೇಗೌಡರು ಇಂದ ಸೋತಿದ್ರು ಬಿಜೆಪಿ ಜಿ ಟಿ ದೇವೇಗೌಡರು ಎರಡ್ ಸಾವಿರದ ಎಂಟು ಜನ ಹುಣಸೂರಿನ ಜನ ಕೈ ಉಂಡು ಕಳಿಸಿದ್ರು ನಿಜ ಈಗ ಮಗನ್ಗೆ ಏನ್ ಮಾಡ್ತಾರೆ ನೋಡ್ಬೇಕು ಬಟ್ ಮಗನ್ ಸ್ಟಾರ್ಟಿಂಗ್ ಆಫ್ಟರ್ ಲಾಂಗ್ ಟೈಮ್ ಬಂದಾಗ ವೆಲ್ಕಮ್ ಗ್ರ್ಯಾಂಡ್ ಸಿಗುತ್ತಲ್ಲ ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕೈತೆ ಬಟ್ ಸದ್ಯಕ್ಕೆ ಹವಾ ಮೇಂಟೈನ್ ಟ್ರೆಂಡ್ ಸದ್ಯ ಹರೀಶ್ ಕೌಡಗ್ ಮತ್ತೊಂದ್ ಕಡೆ ಹುಣಸೂರಲ್ಲಿ ವಿಶ್ವನಾಥ್ ಎಫೆಕ್ಟ್ ಏನಾಗುತ್ತೆ ಅನ್ನೋದು ಕೂಡ ಚರ್ಚೆ ನಡೀತಾ ಇದೆ ಎಲ್ಲರೂ ಅನ್ಕೊಂಡಿದ್ದಾರೆ ಕಾಂಗ್ರೆಸ್ ಹೋಗ್ತಾರೆ ಕಾಂಗ್ರೆಸ್ ಅಲ್ಲಿ ಚರ್ಚೆ ಆಗ್ತಿದೆ ಏನು ಮಲ್ಲಿಕಾರ್ಜುನ್ ಖರ್ಗೆ ಸಿದ್ದರಾಮಯ್ಯ ಡಿ ಕೆ ಶಿನ್ ಭೇಟ್ ಮಾಡಿ ಬಂದರು ನಾನು ಹೋಗ್ತೀನಿ ನನ್ನ ಮೂಲ ಪಕ್ಷ ಅದು ಅಂತ ಹೇಳಿದ್ರು ಟಿಕೆ ಶಿವಕುಮಾರ್ ಅವರು ಮೊನ್ನೆ ವಿಶ್ವನಾಥ್ ಬತ್ತಾರೆ ಅಂತ ಹೇಳಿದ್ರು ಆದರೆ ಇತ್ತೀಚಿಗಷ್ಟೆ ಒಂದು ಮೂರ್ನಾಲ್ಕು ದಿನಗಳ ಹಿಂದೆ ಎಲ್ಲ ಸಮುದಾಯದವರು ಸಭೆ ಮಾಡಿದ್ದಾರೆ ಹುಣಸೂರಲ್ಲಿ ನೀವು ಹೇಳಿ ಏನು ಮಾಡಬೇಕು ಅಂತ ನೀವು ಹೇಳಿ ಏನು ಮಾಡಬೇಕು ಅಂತ ನಾನು ಮಾಡೋ ರಾಜಕೀಯ ಮಾಡಾಯಿತು ನನಗೂ ಎಪ್ಪತ್ತೆರಡು ಎಪ್ಪತ್ತ್ಮೂರು ವರ್ಷ ಆಯಿತು ಮಾಡಿ ಅಂತ ಇಲ್ಲ ನೀವು ಯಾಕೆ ಹುಣ್ಸೂರು ಬಿ ಜೆ ಪಿ ಟಿಕೆಟ್ ಕೇಳಬಾರ್ದು ಪ್ರಿಯಾಪಟ್ನ ಕೇಳಬಾರ್ದು ಚರ್ಚೆ ಆಗಿದೆ ಚರ್ಚೆ ಆಗಿದೆ ಯಾಕೆಂದರೆ ಪ್ರತಾಪ್ ಸಿಂಹ ಹುಣಸೂರಿಗೆ ಬರ್ಬೇಕು ಅಂತ ಬಿಜೆಪಿ ವಲಯದಲ್ಲಿ ಸಂಘ ಪರಿವಾರದಲ್ಲಿ ಚರ್ಚೆ ಆಗ್ತಿದೆ ಆದ್ರೆ ವೈಯಕ್ತಿಕವಾಗಿ ಪ್ರತಾಪ್ ಸಿಂಹಗೆ ಇಂಟ್ರೆಸ್ಟ್ ಇಲ್ಲ ಇಲ್ಲ ಯಾಕೆಂದ್ರೆ ಪ್ರೂವ್ ಮಾಡಿ ಬಿಜೆಪಿಯವರು ಯಾರು ವೈಯಕ್ತಿಕ ಇಂಟ್ರೆಸ್ಟ್ ತಗೊಂಡ್ ಟಿಕೆಟ್ ಕೊಡಲ್ಲ ಹೇಳಿದ್ರೆ ಬರಲೇಬೇಕು ಅಸೈನ್ಮೆಂಟ್ ಅಷ್ಟೇ ಅಷ್ಟೇ ಕಂಟಿನ್ಯೂ ಬರಲೇಬೇಕು ಬರ್ಲೇಬೇಕು ಹೇಳೋರು ಬರಲೇಬೇಕು ಕಂಟಿನ್ಯೂ ಯಾಕೆ ಚರ್ಚೆ ಆಗಬಾರದು ವಿಶ್ವನಾಥ್ ಮೊನ್ನೆ ಸಿಎಂ ಬಸವರಾಜ ಬೊಮ್ಮಾಯಿ ಭೇಟಿ ಆಗಿದ್ದಾರೆ ಹೌದಾ ಭೇಟಿಯಾಗಿದ್ದಾರೆ ಭೇಟಿಯಾಗಿ ಮಾತುಕತೆ ಮಾಡಿ ಬಂದಿದ್ದಾರೆ ಯಾಕಂದ್ರೆ ಅವ್ರಿಗೆ ಎಮ್ ಎಲ್ ಸಿ ಮಾಡ್ಕೊಂಡಿದ್ದು ರಾಜ್ಯಪಾಲರ ಎದುರುಗೇನೆ ಸೈನ್ ಹಾಕಿಸ್ಕೊಂಡು ಪಾರ್ಟಿಯಿಂದ ಹೊರಗಡೆ ಅವ್ರು ಯಾವ ಪಕ್ಷದಲ್ಲಿ ಇಲ್ಲ ಈಗ ಆಯ್ತು ಅವ್ರು ಎಮ್ ಎಲ್ ಸಿ ಮಾಡಿದ್ರು ಯಾಕೆ ಆಗಬಾರ್ದು ಹುಣ್ಸೂರಲ್ಲಿ ಸೂಕ್ತ ಅಭ್ಯರ್ಥಿ ಇಲ್ಲ ನನಗೆ ಇನ್ನೊಂದು ಅವಕಾಶ ಕೊಡಿ ನಾನು ಮಾಡಿ ತೋರಿಸ್ತೀನಿ ಇದು ವಿಶ್ವನಾಥ್ ಅವ್ರಿಗೂ ಕೂಡ ಆಸೆ ಇದೆ ಅವ್ರು ಕರೆದಂತ ಎಲ್ಲ ಸಮುದಾಯದ ಸಭೆಯಲ್ಲಿ ಕೂಡ ಆ ಬಗ್ಗೆ ಚರ್ಚೆ ಆಗಿದೆ ವಿಶ್ವನಾಥ್ ಆಪ್ತ ವಲಯದಲ್ಲಿ ಈ ಬಗ್ಗೆ ಮಾತನಾಡಿದ್ದಾರೆ ನಾನೇ ಕೇಳಿ ನೋಡ್ತೀನಿ ಯಾಕೆ ಎಸೆ ಬಿಟ್ಟರೆ ಯಾಕೆ ಬಿಡಬೇಕು ಕಾಂಗ್ರೆಸ್ಗೆ ಹೋಗಿದ ತಕ್ಷಣ ನಂದು ಏನು ಬದಲಾಗಿ ಬಿಡುತ್ತೆ ಎಲ್ಲಿಂದ ಕಳ್ಳಿ ಕಾಂಗ್ರೆಸ್ಗೆ ಹೋಗಿ ಎಂ ಪಿ ಎಲೆಕ್ಷನ್ ಅದಕ್ಕೆ ಏನಾಯ್ತದ ಯಾರಿಗೆ ಗೊತ್ತು ಒಂದು ಪ್ರಯತ್ನ ಮಾಡೋ ಚರ್ಚೆ ನಡೀತಾ ಇದೆ ಆಪ್ತ ವಲಯದಲ್ಲಿ ನಡೆದಿದೆ ಈಗ ಏನು ಬೇಕಾರಾಗ್ಬೋದು ಮತ್ತೊಂದು ಕಡೆ ದೇವರಲ್ಲಿ ಸೋಮಶೇಖರ್ ಅವ್ರ ಮೇಲೂ ಕಣ್ಣಿಟ್ಟಿದೆ ಬಿಜೆಪಿ ಇಲ್ಲ ಅಂತ ಯಾಕಂದರೆ ಬೈ ಎಲೆಕ್ಷನಲ್ಲಿ ಏನು ಕಡಿಮೆ ಅಲ್ಲ ಮೂವತ್ತೆರಡು ವರೆ ಸಾವಿರ ಮೂವತ್ತ್ಮೂರು ಸಾವಿರ ಓಟ್ ತಗೊಂಡಿದ್ರು ಬರೀ ಹದಿನೈದು ದಿನದ ಆಟದಲ್ಲಿ ಮತ್ತೊಂದು ಕಡೆ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಪಾಪ ಕಾರ್ಯದರ್ಶಿ ಆಗೋರು ಜಿಲ್ಲಾ ಕಾರ್ಯದರ್ಶಿ ಯೋಗ ನಾನೇನು ಮೊದ್ ಮಾಡಿದ್ದೀನಿ ನನಗಾರು ಟಿಕೆಟ್ ಕೊಡಿ ಅಂತ ಇನ್ನೊಬ್ರು ಗಣೇಶ್ ಅಂದ್ಬಿಟ್ಟು ಆಸ್ಪೆರೆಂಟ್ಸ್ ಇದ್ದಾರೆ ಇವರೆಲ್ಲರಿಗೂ ಹೋಲಿಸಿದಾಗ ಪ್ರತಾಪ್ ಸಿಂಹ ಆಯ್ಕೆ ಆಗದೇ ಇದ್ದಾಗ ವಿಶ್ವನಾಥ್ ಆಪ್ಷನ್ ಆಗಬಹುದು ಅನ್ನೋ ಚರ್ಚೆ ಕೂಡ ನೀವು ಸಮ್ ಟೈಮ್ ಹತ್ರ ನೋಡ್ತೀನಿ ಸ್ವಲ್ಪ ದೂರ ನೋಡ್ತೀನಿ ತೊಂಬತ್ನಾಲ್ಕು ತೊಂಬತ್ತೊಂಬತ್ತು ಎರಡ್ ಸಾವಿರದ ಜೆ ಪಿ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಹದಿನೆಂಟು ಜೆ ಡಿ ಎಸ್ ಹೌದು ಸಾವಿರದ ನಾಲ್ಕು ಎರಡ್ ಸಾವಿರದ ಹದಿನೆಂಟು ಜೆ ಡಿ ಎಸ್ ಹೌದು ಎರಡು ಸಾವಿರದ ಎಂಟು ಎರಡ್ ಸಾವಿರದ ಹದಿಮೂರು ಕಾಂಗ್ರೆಸ್ ಹ್ಮ್ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಈ ಕ್ಷೇತ್ರದಲ್ಲಿ ಸಮನಾಗಿ ರಾಜಕಾರಣ ಮಾಡಿದ್ದಾರೆ ಮಾಡಿದ್ದಾರೆ ತೊಂಬತ್ನಾಲ್ಕರಲ್ಲಿ ಶಂಕರ್ ತೊಂಬತ್ತೊಂಬತ್ತಲ್ಲಿ ಪಾಪಣ್ಣ ಎರಡ್ ಸಾವಿರದ ಜೆ ಟಿ ದೇವೇಗೌಡರು ಎಂಟರಲ್ಲಿ ಮಂಜು ಹದಿಮೂರಲ್ಲಿ ಮಂಜು ಹದಿನೆಂಟರಲ್ಲಿ ವಿಶ್ವನಾಥ್ ಹೌದು ಹುಣಸೂರ್ ಕ್ಷೇತ್ರದ ಹುಣಸೂರ್ ಕ್ಷೇತ್ರ ಮೂರು ಪಾರ್ಟಿ ಒಗ್ಗುವಂತ ಕ್ಷೇತ್ರ ಹೌದು ಒಗ್ಗದೇ ಇಲ್ಲ ಅಂತ ತಿನ್ನಿಲ್ಲ ಅದ್ರ ಲೆಕ್ಕ ಹಾಕೊಂಡು ಹಳ್ಳಿ ಅಕ್ಕಿ ಆಗ ಆಪರೇಷನ್ ಆಗ್ಬಿಟ್ಟು ಹೋಗಿದ್ದೆ ಹೌದು ಇರಬಹುದೇನ ಆದ್ರೆ ಏನ್ ಗೊತ್ತಾ ಅವ್ರನ್ನ ನಾವು ಹೈಸ್ಕೂಲ್ ಓದ್ಬೇಕಾರವ್ರು ಹೈಸ್ಕೂಲ್ ಪ್ರೈಮರಿ ಓದ್ಬೇಕಾರವ್ರು ಶಿಕ್ಷಣ ಸಚಿವ ಶಾಲಾ ಟೈಮಿಂಗ್ಸ್ ಚೇಂಜ್ ಮಾಡಿದಾಗ ಅವ್ರನ್ನ ಬೇರೆ ಬೇರೆ ಕರೆ ಜನ ಶಿಕ್ಷಣ ಸಚಿವ ಆಗಿದೆ ಮಾಡಿದ ಅವರು ಎರಡನೇದು ರೆಬೆಲ್ ಎಲ್ಲಾ ಪಾರ್ಟಿಗಳು ರೆಬೆಲ್ ಕಾಂಗ್ರೆಸ್ ಅಲ್ಲಿ ಇದ್ರು ಜೆಡಿಎಸ್ ಬಿಜೆಪಿ ಈ ಕಾಂಗ್ರೆಸ್ಗೆ ಹೋಗ್ತಾರೆ ಅಂತಿದೆ ಈಗ ಯಾವ್ದು ಹೊಸ ಸ್ಟೋರಿ ನಮ್ಗೆ ಹೇಳ್ತಾ ಇದ್ದೀವಿ ನಾನು ಅಲ್ಲ ಇಟ್ಸ್ ಎಷ್ಟೇ ಒಳ್ಳೆಯವನ್ನಾಗಿದೆ ಈಗ ಸಿ ಪಿ ಯೋಗೇಶ್ವರ ಫೇಸ್ ಮಾಡ್ತಾವೆಡ್ ನೈನ್ಟಿ ನೈನ್ ಇಂಡಿಪೆಂಡೆಂಟ್ ಟೈಮ್ ಟಿವಿ ಗುರುತಲ್ ಚನ್ನಪಟ್ಟಣ ಎರಡ್ ಸಾವಿರದ ನಾಲ್ಕು ಕಾಂಗ್ರೆಸ್ ಎರಡ್ ಸಾವಿರದ ಎಂಟು ಕಾಂಗ್ರೆಸ್ ಅಲ್ಲಿ ಗೆದ್ರು ಆಪರೇಷನ್ ಕಂಪ್ಲಕ್ಕೆ ಒಳಗಾಗಿ ಸೋತ್ರು ಮತ್ತೆ ಇನ್ನೊಂದು ಆಪರೇಷನ್ ಮಾಡ್ಬಿಟ್ಟು ಅಲ್ಲಿ ಬಿಜೆಪಿ ಗೆದ್ದು ಮಿನಿಸ್ಟ್ ಆದ್ರು ಹದ್ಮೂರ್ಲೆ ಕಾಂಗ್ರೆಸ್ ಸೇರಿದ್ರು ಟಿಕೆಟ್ ಕೊಡಲಿಲ್ಲ ಎಸ್ ಪಿ ಇಂದ ಗೆದ್ರು ಹದಿನೆಂಟಲ್ಲಿ ಬಿಜೆಪಿ ಸೋತರು ಒಳ್ಳೆ ಕೆಲಸ ಮಾಡಿದ್ರು ಈ ಹಾಳು ಮಾಡುತ್ತೆ ಸೇಮ್ ವಿಶ್ವನಾಥ್ ಖಂಡಿತ ಆಮೇಲೆ ಇಲ್ಲಿ ಏನು ಅಂತಂದ್ರೆ ಈಗೇನು ಮಂಜುನಾಥ್ ಕಾಂಗ್ರೆಸ್ ಹರೀಶ್ ಗೌಡ ಜೆಡಿಎಸ್ ಇನ್ನು ಇತರ ಸಮುದಾಯ ಓಟ್ ತಕ್ಕ ನಾನು ಗೆಲ್ಲಬಹುದು ಮತ್ತೆ ಕಾಂಗ್ರೆಸ್ ಮುಂದೆ ಬೆಗ್ ಮಾಡಬೇಕು ಅಂತಾನು ಇದೆ ನಿಜ ಇವೆಲ್ಲ ಇದ್ಯಾಕೆ ಸುಮ್ಮನೆ ಅವೆಲ್ಲ ಚರ್ಚೆಗಳು ಆಗ್ತಿದೆ ಹೌದು ಎಗ್ರಿ ಆದರೆ ಸೈಲೆಂಟ್ ಓಟರ್ಸ್ ಅಂತ ಇರ್ತಾರಲ್ಲ ಅವ್ರಿಗೆ ವಾಕ್ರಿಕೆ ಬಂದ್ಬಿಡುತ್ತೆ ಈ ಡೆವಲಪ್ಮೆಂಟ್ಗಳು ಕರೆಕ್ಟ್ ಗೊತ್ತಿಲ್ಲ ಅದಿನ್ನೂ ನೀವು ಪಾಪಣ್ಣ ಅವ್ರನ್ನ ಹೆಸರು ನೆನಪಿಸಿದ್ರಿ ನೆನಪಾಯ್ತು ಹೌದು ಖಂಡಿತ ಅವರು ಕೂಡ ಹುಣಸೂರು ಕಂಡ ಅಂತ ಒಂದು ಜನಪ್ರಿಯ ಶಾಸಕರು ಅವ್ರ ಮಗ ಸತೀಶ್ ಅಂತಿದ್ದಾರೆ ಸತೀಶ್ ಪಾಪಣ್ಣ ಅಂತ ಅವರು ಕೂಡ ಈಗ ಹರೀಶ್ ಗೌಡ್ರ ಜೊತೆ ಸಾಕ್ತಾ ಇದ್ದಾರೆ ಅಂದರೆ ಅವರು ತಂದೆ ರೀತಿ ಗುರುತಿಸ್ಕೊಳ್ಳಲಿಲ್ಲ ರಾಜಕೀಯವಾಗಿ ಸ್ವಲ್ಪ ಸೈಲೆಂಟ್ ಆಗಿದ್ದರು ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಆ ರೀತಿ ಅಂದ್ಕೊಂಡು ಈಗ ಕಂಪ್ಲೀಟಾಗಿ ಎಮ್ ಎಲ್ ಎಲೆಕ್ಷನಲ್ಲಿ ಹರೀಶ್ ಗೌಡ್ರ ಪರವಾಗಿ ನೀವು ಆಗಲೇ ಫಸ್ಟ್ ಹೇಳಿದ್ರಿ ಹರೀಶ್ ಗೌಡ್ರ ಪರವಾಗಿ ಒಂದಷ್ಟು ಯುವ ಸಮುದಾಯ ಅಂತ ಖಂಡಿತ ಮಂಜುನಾಥ್ ಈ ಬಾರಿ ಸೀರಿಯಸ್ ಆಗಿ ಎಲೆಕ್ಷನ್ ಮಾಡಬೇಕು ಮಾಡ್ತೀನಿ ಅಂತವ್ರು ಇಲ್ಲಿವರೆಗೂ ಕೂಡ ಗೆತ್ಕೊಂಬಂದರು ಮಾಡಿದರು ಇಲ್ಲ ಅಂತಲ್ಲ ಸೋತೋರೆ ಗೆದ್ದೋರೆ ಬಟ್ ಹರೀಶ್ ಗೌಡ ಕೊಡ್ತಿರುವಂಥ ಫೈಟಿಗೆ ಮಂಜುನಾಥ್ ಕೂಡ ಪೈಪೋಟಿಯಾಗಿ ನಿಲ್ಲಬೇಕು ಅಂದ್ರೆ ಸೀರಿಯಸ್ ಆಗಿ ಎಲೆಕ್ಷನ್ ಮಾಡಬೇಕು ಚರ್ಚೆ ಆಗ್ತಿದೆ ಸದ್ಯಕ್ಕೆ ನೆಕ್ ಟು ನೆಕ್ ಫೈಟ್ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ನೀವು ಹೇಳಿದಾಗೆ ಸದ್ಯದ ಟ್ರೆಂಡ್ ಜನವರಿಯಲ್ಲಿ ಅಲ್ಪ ಮುನ್ನಡೆ ಹರೀಶ್ ಗೌಡ ಎಸ್ ಇನ್ ಮುಂದಿನ ಕ್ಷೇತ್ರ ಎಚ್ ಡಿ ಕೋಟೆ ಎಸ್ ಸಿ ಮೀಸಲು ಕ್ಷೇತ್ರ ಇಲ್ಲಿ ಅನಿಲ್ ಚಿಕ್ಮಾಧು ಆಲಿ ಶಾಸಕರು ಕಾಂಗ್ರೆಸ್ ಇಂದ ಜೆಡಿಎಸ್ ಇಂದ ಜೈಪ್ರಕಾಶ್ ಅಥವಾ ಕೃಷ್ಣ ಬಿಜೆಪಿ ಇಂದ ಅಪ್ಪಣ್ಣ ಸಿದ್ರಾಜು ಅಥವಾ ಕೃಷ್ಣ ನಾಯ್ಕ್ ಹೌದು ಏನು ಅಂತಂದ್ರೆ ಕಾಂಗ್ರೆಸ್ ಗೆ ಕ್ಲಿಯರು ಜೆಡಿಎಸ್ ಯಾರು ಗೊತ್ತಿಲ್ಲ ಬಿಜೆಪಿ ಯಾರು ಗೊತ್ತಿಲ್ಲ ಜೆಡಿಎಸ್ ಅಲ್ಲಿ ಮಿಸ್ ಆದ್ರೆ ಜಯಪ್ರಕಾಶ್ ಕರ್ಕೊಂಡು ಹೋಗ್ತಾರೆ ಬಿಜೆಪಿಯವರು ಕೃಷ್ಣ ನಾಯಕ್ ಟಿಕೆಟ್ ಮಿಸ್ ಆದ್ರೆ ಕೃಷ್ಣ ನಾಯಕ್ ಕರ್ಕೊಂಡು ಹೋಗ್ತಾರೆ ಅವ್ರೆ ಸೊ ಹಾಗಾಗಿ ಬಿಜೆಪಿ ಮತ್ತೆ ಜೆಡಿಎಸ್ ಅಲ್ಲಿ ಈ ಇನ್ನೂ ಗೊಂದಲಗಳಿರುವ ಕಾರಣ ಅನಿಲ್ ಚಿಕ್ಮಾ ಸದ್ಯಕ್ಕೆ ಸೇಫ್ ಇಲ್ಲಿ ಹೇಳ್ತಾರೆ ಕೃಷ್ಣ ನಾಯಕ್ ಒಳ್ಳೆ ಕೆಲಸ ಮಾಡವರೆ ಹೌದು ಕೃಷ್ಣ ನಾಯಕ್ ಒಳ್ಳೆ ಕೆಲಸ ಮಾಡವ್ರೆ ವರ್ಕ್ಔಟ್ ಆಗುತ್ತೆ ಏನಾರ ಬಿಜೆಪಿ ಕೂಡ ಚರ್ಚೆಗಳಿದೆ ನೋಡ್ಬೇಕೇನು ಅಂತ ಬಟ್ ಸದ್ಯಕ್ಕೆ ಇನ್ನು ಜೆಡಿಎಸ್ ಗೊತ್ತಿಲ್ಲದ ಕಾರಣ ಟ್ರೆಂಡ್ ಈ ಸರಿ ಕೂಡ ಅನಿಲ್ ಚಿಕ್ ಮಾದು ಎಚ್ ಡಿ ಕೋಟೆಯಲ್ಲಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಇದು ಆಚೆ ಈಚೆ ಆಗ್ಬಹುದು ರಿಸಲ್ಟ್ ಬದಲಾಗಬಹುದು ಕ್ಲಾರಿಟಿ ಸಿಕ್ಕದ ಮೇಲೆ ಇನ್ನ ಮುಂದಿನ ಕ್ಷೇತ್ರ ನಂಜನಗೂಡು ಇಲ್ಲಿ ಹರ್ಷವರ್ಧನ್ ಬಿಜೆಪಿಯಿಂದ ಎಂ ಎಲ್ ಎ ಕಾಂಗ್ರೆಸ್ನಲ್ಲಿ ಹೆಚ್ ಮಾದೇವಪ್ಪ ಮತ್ತು ಧ್ರುವ ನಾರಾಯಣ್ ಹೆಸರು ಜೋರಾಗಿ ಬರ್ತಾ ಇದೆ ಜೆಡಿಎಸ್ ನಲ್ಲಿ ಕಳಲೆ ಕೇಶವ ಮೂರ್ತಿ ಮತ್ತು ದಯಾನಂದ ಮೂರ್ತಿ ಹೆಸರು ಬರ್ತಾ ಇದೆ ಇಷ್ಟಾದ್ರೂ ಕೂಡ ಕಾಂಗ್ರೆಸ್ ಪರವಾಗಿ ಒಂದು ಸಣ್ಣ ಅಲೆ ಇದೆ ಬದಲಾವಣೆ ಧ್ರುವ ನಾರಾಯಣ್ ಬಹುತೇಕ ಟಿಕೆಟ್ ಆಗ್ಬಹುದು ಎಚ್ ಸಿ ಮಾಧವಪ್ಪ ನರಸಿಂಪು ಕಳಿಸ್ತಾರೆ ಧ್ರುವ ನಾರಾಯಣ್ ಲೀಡರ್ ಸ್ಟ್ರಾಂಗ್ ಲೀಡರ್ ಕೊಳೆಗಾಲದಲ್ಲಿ ಅಷ್ಟೇ ಬಹಳ ಚೆನ್ನ ಎ ಆರ್ ಕೃಷ್ಣಮೂರ್ತಿಲ್ಲ ಕಾರಣ ಇವ್ರನ್ನ ಧ್ರುವ ನಾರಾಯಣ ಇಲ್ಲಿ ಟಿಕೆಟ್ ಆಗುತ್ತೆ ಎಚ್ ಸಿ ಮಾಧೇಪ್ಪ ನರಸಿಂಹಪುರ್ಗೆ ಹೋಗ್ತಾರೆ ಧ್ರುವ ನಾರಾಯಣ್ ಸ್ಟ್ರಾಂಗ್ ಆದ್ರೆ ಹರ್ಷವರ್ಧನ್ ಸಿಟ್ಟಿಂಗ್ ಎಂ ಎಲ್ ಎ ಬಿಜೆಪಿ ಗೆದ್ದವರಲ್ಲಿ ಶ್ರೀನಿವಾಸ ಪ್ರಸಾದ್ ಬಿಜೆಪಿಗೆ ಹೋಗಿ ಸೋತಿದ್ರು ಶ್ರೀನಿವಾಸ ಆದ್ರೆ ಹರ್ಷವರ್ಧನ್ ಅವ್ರ ಮಾವನವರ ವರ್ಗಾವಣೆ ಮಾಡ್ಕೊಂಡು ಲೀಡ್ ಮಾಡಲಿಲ್ಲ ಒಂದು ಆರೋಪ ಇದೆ ಈ ಮೈಸೂರಿನ ಸಂಸದ ಪ್ರತಾಪ್ ಸಿಂಹ ಅಂತ ಅವರು ಈ ಹರ್ಷವರ್ಧನ್ ಕೆಣಕ್ತಾರೆ ಅಲ್ಲಿ ರಾಮದಾಸ್ನು ಕೆಣಕ್ತಾರೆ ಅಲ್ಲಿ ನಾಗೇಂದ್ರನು ಕೆಣಕ್ತಾರೆ ಅವರ ಶಾಸಕರೇ ಒಂದ್ ಸ್ವಲ್ಪ ಅದೊಂದು ಬಿಟ್ರೆ ಓಪನ್ ಆಗಿ ಸಂಘರ್ಷ ಅನ್ನೋದ್ ಬಿಟ್ರೆ ಹರ್ಷವರ್ಧನ್ ಇಸ್ ಗುಡ್ ಕ್ಯಾಂಡಿಡೇಟ್ ಗುಡ್ ಲೀಡರ್ ಗುಡ್ ಎಂ ಎಲ್ ಎ ಬಟ್ ಇಲ್ಲಿ ಹರ್ಷವರ್ಧನ್ ವರ್ಷ ಧ್ರುವನಾರಾಯಣ ಅಂದಾಗ ಅದು ಧ್ರುವ ಕಡೆ ತೂಗುತ್ತೆ ಹೌದು ಸೊ ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಬಟ್ ಟಿಕೆಟ್ ನನಗೆ ಮಿಸ್ ಆಯ್ತಲ್ಲಪ್ಪ ನನ್ನ ಕಳ್ಸಿರಲ್ಲ ಅನ್ಬಿಟ್ಟು ಆ ಬೋಸ್ ಏನಾರ ಅಪ್ಪು ಚುನಾವಣೆ ಮಾಡೋದ್ರ ಜೊತೆಗೆ ಇಲ್ಲೊಬ್ಬ ಸ್ವಲ್ಪ ಆಟ ಆಡಿದ್ರೆ ಹೌದು ವರ್ಕ್ಔಟ್ ಮಾಡಬಹುದು ಆಗ ಅದು ಬಿಜೆಪಿ ಲಾಭ ಆಗ್ಬಹುದು ಆದ್ರೆ ಸದ್ಯಕ್ಕೆ ಏನು ಇಲ್ವಲ್ಲ ಅದು ಸೊ ಹಾಗಾಗಿ ನಂಜುಂಗೂಡಲ್ಲಿ ಕಾಂಗ್ರೆಸ್ ಅಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಏನೋ ಮುಂದಿನ ಕ್ಷೇತ್ರ ಚಾಮುಂಡೇಶ್ವರಿ ಕಳೆದ ಬಾರಿ ಸಿದ್ದರಾಮಯ್ಯ ಅವರನ್ನ ಸೋಲಿಸ್ಬಿಟ್ಟು ಜಿ ಟಿ ಇಲ್ಲಿ ಎಮ್ ಎಲ್ ಆದರು ಜೆ ಡಿ ಎಸ್ ಇಂದ ಅವರು ಜೆಡಿಎಸ್ ಅಲ್ಲೇ ಉಳ್ಕೊಂಡ್ರು ನಿಂದ ಈಗ ಅವರೇನೆ ಸ್ಟ್ರಾಂಗ್ ಕಂಟೆಂಡರ್ ಅನ್ನೋಕ್ಕಿಂತ ಕ್ಷೇತ್ರದಲ್ಲಿ ಅವರ ಹವಾ ಜೋರಾಗಿದೆ ಅಂತ ಹೇಳ್ಬೋದು ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಕವೀಶ್ ಗೌಡ ಹೇಮಂತ್ ಕುಮಾರ್ ಅರುಣ್ ಕುಮಾರ್ ಜೊತೆಗೆ ಪ್ರತಾಪ್ ಸಿಂಹ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಏನೋ ಕಾಂಗ್ರೆಸ್ನಿಂದ ಅರುಣ್ ಕುಮಾರ್ ಮತ್ತು ಮರಿಗೌಡ ರಾಕೇಶ್ ಪಾಪಣ್ಣ ಯಾರಿಗೆ ಟಿಕೆಟ್ ಸಿಗುತ್ತೆ ಜಿ ಟಿ ದೇವೇಗೌಡರ ವಿರುದ್ಧ ಯಾರು ಸ್ಟ್ರಾಂಗ್ ಕಂಟೆಂಟರ್ ಅನ್ನೋ ಚರ್ಚೆ ನಡೀತಾ ಇದೆ ಬಿಜೆಪಿಯಿಂದ ಯಾರು ಮತ್ತು ಕಾಂಗ್ರೆಸ್ ನಿಂದ ಯಾರು ಕ್ಯಾಂಡಿಡೇಟ್ ಯಾರು ಅಂತ ಹೌದು ಕ್ಯಾಂಡಿಡೇಟ್ ಬೆಸ್ಟ್ ಕ್ಯಾಂಡಿಡೇಟ್ ಯಾರು ಅಂತ ಕೇಳ್ತಾ ಇದೀರಿ ಅಲ್ಲ ಇಲ್ಲಿ ಜಿ ಟಿ ದೇವೇಗೌಡರು ಜೆ ಡಿ ಎಸ್ ನ ಹಳೆ ಶಾಸಕರು ಹೌದು ಅವರು ಕಾಂಗ್ರೆಸ್ಗೂ ಎಮ್ ಎಲ್ ಆಗಿದೆ ಕಾಂಗ್ರೆಸ್ಗೂ ಹಿಂಗ್ ಓಡಾಡ್ಕೊಂಡು ನಿಮ್ತ ಹೋಗ್ಬತ್ತೀನಿ ಅಂತ ಬಿಜೆಪಿಗೆ ಬೊಮ್ಮಾಯಿ ಮನೆಗೆ ಓಡಾಡ್ಕೊಂಡು ಅನುದಾನ ಹಾಕ್ಸ್ಕೊಂಡು ನಿಮ್ತ ಹೋಗ್ಬತ್ತೀನಿ ಅಂತ ಹೇಳಿ ಮತ್ತೆ ಕಣ್ಣೀರ್ ಹಾಕ್ಬಿಟ್ಟು ಜೆಡಿಎಸ್ ಡಿ ಎಸ್ ಹೌದು ಆಗ ಜಿ ಟಿ ದೇವೇಗೌಡರು ಹೆಂಗಿದ್ರು ಓಡೋಗ್ತಾರೆ ಅಂತ ಅಂದ್ಬಿಟ್ಟು ಕುಮಾರಸ್ವಾಮಿ ಹಾಜ ರೆಡಿಯಾಗಿ ನೀವು ಎಮ್ ಎಲ್ ಎಂತನ್ಬಿಟ್ಟು ಬಿಟ್ರು ಅವ್ರು ಅಣ್ಣ ಹೇಳಿದ್ಮೇಲೆ ನಮ್ದೇನು ಅಂದ್ಬಿಟ್ಟು ಎಲ್ಲ ಉರುಪಿನಿಂದ ಮಾವನಹಳ್ಳಿ ಸಿದ್ದೇಗೌಡರು ಸಮೇತ ಎಲ್ಲರೂ ಶುರು ಮಾಡ್ಕೊಂಡ್ರು ಒಂದ್ ರೌಂಡ್ ಆದಂಗ ಆಗುವಲ್ಲಿ ಒಂದ್ ಕತೆ ಅಂತ ಮಾಡೇಬ ಚುನಾವಣೆಯ ಯಾರಪ್ಪ ಮುಂದಿದು ರಾಜಕಾರಣ ನಮ್ದಲ್ವಾ ಅಂತ ಮಾಡಿದ್ರು ಇವರು ಜಿ ಟಿ ದೇವೇಗೌಡರು ಆ ಸೀನ್ ಆದ್ಮೇಲೆ ಅವರೆಲ್ಲ ರೊಚ್ಕೆದ್ ಏನಣ್ಣ ಹಿಂಗ್ ಮಾಡ್ಬಿಟ್ಟೆ ಅಂತ ಹೇಳಿ ಅವರು ರಂಪಾ ರಾಮಾಯಣ ಮಾಡಿ ಕಾಂಗ್ರೆಸ್ ಮಾಡ್ಕೊಂಡ್ರು ಇಲ್ಲೇನು ಜಿ ಟಿ ದೇವೇಗೌಡರು ಮೊದಲಿನಷ್ಟು ಶಕ್ತಿಶಾಲಿ ಅಲ್ಲ ಕಳೆದ ಬಾರಿ ನೀವು ಹೇಳಿದ್ರೆ ಸಿದ್ದರಾಮಯ್ಯ ಬಿಟ್ರು ಅಂತ ಸಿದ್ದರಾಮಯ್ಯನವ್ರನ್ನ ಜಿ ಟಿ ದೇವೇಗೌಡರು ಸೋಲ್ಸಿಲ್ಲ ಸಿದ್ದರಾಮಯ್ಯನವ್ರನ್ನ ಜೆ ಡಿ ಎಸ್ ಅವರು ಕಾಂಗ್ರೆಸ್ ಅವರು ಬಿಜೆಪಿ ಅವರು ಸೇರ್ಕೊಂಡು ಸೋಲ್ಸು ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯನವ್ರನ್ನ ಸೋಲ್ಸುದ್ರು ಅಂತಂದ್ರೆ ಅದಲ್ಲ ಹೌದು ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ ಅವ್ರ ಸಮೇತ ಸೇರ್ಕೊಂಡು ಸೋಲ್ಸ ಜಿ ಟಿ ದೇವೇಗೌಡರು ನಾನೇ ಸಿದ್ದರಾಮಯ್ಯನ ಸೋಲ್ಸ್ತೆ ನಾನು ಒಬ್ಬನೇ ನನ್ನ ಶಕ್ತಿ ಇಲ್ಲಿ ಅಂತಾರೆ ಅದು ಅದು ನೆಪ ಮಾತ್ರ ಜಿ ಟಿ ದೇವೇಗೌಡ ಅನ್ನೋದು ಒಂದು ಅಭ್ಯರ್ಥಿ ಅಷ್ಟೇ ಆಗಿದ್ದಲ್ಲಿ ಕಳೆದ ಬಾರಿ ಚುನಾವಣೆಯಲ್ಲಿ ಜಿ ಟಿ ದೇವೇಗೌಡರ ಈ ಸರಿ ಹೆಂಗೆ ಸಿದ್ದರಾಮಯ್ಯ ಅವ್ರನ್ನ ಅಣದ್ರಲ್ಲ ಹಂಗೆ ಜಿ ಟಿ ದೇವೇಗೌಡರ ಹಣಿಯಕ್ಕೆ ಜೆಡಿಎಸ್ ನ ಒಂದು ವರ್ಗ ಕಾಂಗ್ರೆಸ್ಗೆ ಇನ್ನೂ ಕೂಡ ಒಂದಷ್ಟ ಸೈಲೆಂಟ್ ಆಗಲ್ಲೇ ಈ ಮಂಜೇಗೌಡ್ರು ಎರಡ್ ಸಾವಿರದ ಎಂಟರಲ್ಲಿ ಬಿಜೆಪಿಯಿಂದ ತಗೊಂಡು ರನ್ ಅಪ್ ಆಗಿದ್ರಿ ಕ್ಷೇತ್ರದಲ್ಲಿ ಅವ್ರನ್ನ ಎಂ ಎಲ್ ಸಿಲ್ ಸೋಲ್ಸಿ ಅಂತ ಕರೆ ಕೊಟ್ಟಿರೋ ಜಿ ಟಿ ದೇವೇಗೌಡರು ಕುಮಾರಸ್ವಾಮಿ ಕಾರಣಕ್ಕೆ ದೇವೇಗೌಡ್ರ ಕಾರಣಕ್ಕೆ ಮಂಜೇಗೌಡರು ಸುಮ್ನೆ ಇರ್ಬೋದೇನೋ ಎಲ್ಲ ಆಟ ಹಾಕ್ಬೇಕು ಮಂಜೇಗೌಡ್ರಲ್ಲಿ ಆಟ ಹಾಕ್ತಾರೆ ಯಾರು ಏನಾರ ಹೇಳಿ ಜಿ ಟಿ ದೇವೇಗೌಡರು ಇವತ್ತು ಮುಂದೆ ಯಾರು ಕ್ಯಾಂಡಿಡೇಟ್ ಅನ್ನೋದ್ಕಿಂತ ಅಕ್ಕಪಕ್ಕದಲ್ಲಿ ಏನ್ ಅಡಿತಾ ಅಂತ ನೋಡ್ಕೋಬೇಕು ಈಸಿ ಆಗಿಲ್ಲ ಮುಂದಿನ ಕಲಿಗಳು ಯಾರು ಬಿಜೆಪಿ ಕ್ಯಾಂಡಿಡೇಟ್ ಯಾರು ಕಾಂಗ್ರೆಸ್ ಯಾರು ಅನ್ನೋದ್ರ ಮೇಲೆ ಚುನಾವಣೆ ನಿರ್ಧಾರ ಆಯ್ತದೆ ಜಿ ಟಿ ದೇವೇಗೌಡರು ಕಾಂಗ್ರೆಸ್ ಗಂಡು ಗಂಡ್ಯಾರು ಬಿಜೆಪಿ ಗಂಡ್ಯಾರು ಅಂತ ಗೊತ್ತಾಗೋವ್ರಿಗೆ ಸ್ವಲ್ಪ ನೆಮ್ಮದಿ ಆಗಿರ್ಬೋದು ಅದಾದ್ಮೇಲೆ ಕತೆ ಚೇಂಜ್ ಇಲ್ಲಿ ಎರಡನೇ ವಿಚಾರ ಸತ್ಯನಾರಾಯಣ ಮಗ ರುಣ್ ಮರಿಗೌಡ ರಾಕೇಶ್ ಪಪ್ಪಣ್ಣ ಇಮಾನಿ ಸಿದ್ದೇಗೌಡ ಎಲ್ಲ ಸೇರ್ಕಂಡವರು ಅವರು ಕೂಡ ಕಾಂಗ್ರೆಸ್ ಆಸ್ಕೆಂಟು ಬಿಜೆಪಿ ಲೀಗ ಮೆಗಾ ಆಪರೇಷನ್ ಕಾಂಗ್ರೆಸ್ನ ಎಕ್ಸ್ ಎಂ ಎಲ್ ಎ ಚಾಮರಾಜದ ವಾಸು ಅವರ ಪುತ್ರ ಕವೀಶ್ ಗೌಡ್ರು ಆಪರೇಷನ್ ಮಾಡ್ಕೊಂಡು ಕರ್ಕಾಲದಲ್ಲಿ ಕ್ಯಾಂಡೇಟ್ ಮಾಡ್ತಾವ್ರೆ ಅಂದ್ ಚರ್ಚೆ ಇದೆ ಪ್ರತಾಪ್ ಸಿಂಹ ಅವ್ರ ಹೆಸರು ಕೂಡ ಇಲ್ಲಿ ಚಾಲ್ತಿಯಲ್ಲಿ ರಿಟ್ಕಡ್ ಅವ್ರೆ ಜೀವಂತ ಎಂ ಪಿ ಎಲ್ ವೇ ಇವಕ್ಕೆಲ್ಲ ಸೇರ್ದಂಗೆ ಬಾಗುರು ಇಲ್ಲೆಲ್ಲ ಕ್ಯಾಂಡೆಕ್ಟ್ ಮಾಡಲ್ಲ ಅಂತ ಅವ್ರನ್ನ ರೆಡಿ ಮಾಡ್ಕೊತವ್ರೆ ಅಂಡ್ ಹೇಮಂತ್ ಕುಮಾರ್ ಅಂತ ನಿನ್ ಸೋತವ್ರು ಅರುಣ್ ಕುಮಾರ್ ಅಂತ ಎಕ್ಸಾ ಭಾಗದ ಮಂಡಲದ ಅಧ್ಯಕ್ಷ ಆಕ್ಟಿವ್ ಆಗಿ ಅವರೆಲ್ಲ ಓಡಾಡ್ತಾ ಇದ್ದಾರೆ ಬಿಜೆಪಿ ಸೀರಿಯಸ್ ಆಗಿ ತಗೊಂಡಿದೆ ಚುನಾವಣೆನ ಪ್ರತಾಪ್ ಸಿಂಹ ಮಾತಾರೆ ಜಿಟಿ ಟಿ ದೇವೇಗೌಡ ಕಾಲ ಕೂರ್ಸ್ಕೊಂಡು ಓಡಾಡೋರು ಬಿಜೆಪಿ ಕೂರ್ಸ್ಕತಿರ್ಲಿಲ್ಲ ಹೌದು ಜಿಟಿ ಟಿ ಮೊದಲ ಆದ್ಯತೆ ನಡೀತಾ ಇತ್ತು ಈ ಸರ್ ಅಡ್ಜಸ್ಟ್ಮೆಂಟ್ ಫಿಕ್ಸ್ ರಾಜಕಾರಣ ಇಲ್ಲ ಬಿಜೆಪಿಲಿ ಫೈಟಿಂಗ್ ರಾಜಕಾರಣ ಹೌದು ಚುನಾವಣೆ ನಾವು ನಾವ್ ಹೇಳ್ತಿದ್ದೆ ಬರೀ ಚಾಮರಾಜ ಕೃಷ್ಣರಾಜ ನಂಜುಂಗೂರ್ ಬಟ್ ಒಂದಷ್ಟು ಕಡೆ ಈಗ ಬೆಳವಣಿಗೆ ನೀವ್ ಹೇಳದ್ರಿ ವಿಶ್ವನಾಥ್ ವಿಶ್ವನಾಥರ್ ಬೆಳವಣಿಗೆ ಹೇಳದ್ರಿ ಆಗ್ಲೇ ಪಿರಿಯಾಪಟ್ನ ಹೇಳ್ದೆ ಯಾರೋ ಬಾರಿ ದೊಡ್ಡ ಅಂದ್ರೆ ಗಿರಾಕಿಗಂದ್ರೆಸ್ಮೆನ್ ಕರ್ಕೊಂಡು ಹಾಕ್ಬೇಕು ಅಂತ ಹೊಟ್ಟವ್ರೆ ಅಂತ ಹಂಗಿಲ್ ಮಾಡ್ತವ್ರೆ ಕವೀಶ್ ಗೌಡ ಬಂದ್ರೆ ವಾಸು ಏನ್ ಸಾಮಾನ್ಯವಾದ ಮನುಷ್ಯ ಅಲ್ಲ ವಾಸುಗೆ ತಂದೆ ಆದಂತ ಶಕ್ತಿ ಇದೆ ನಾನಾಕೆ ರಾಜಕೀಯ ಪಾರ್ಟಿ ಬಿಟ್ಟು ಹೋಗಬೇಕು ಬೇಡ ಅಂತ ಅವ್ರ ಟಿಕೆಟ್ ಆಗಲ್ಲ ಹರೀಶ್ ಆಗಿ ಆಪರೇಟ್ ಮಾಡ್ತವ್ರೆ ಕವೀಶ್ ಗೌಡ ಕವೀಶ್ ಗೌಡ ನಿಮ್ ನೀನ್ ಆಳ್ ಮಾಡ್ಕೊಂಡೆ ಭವಿಷ್ಯ ನಾನು ಆಳ್ ಮಾಡ್ಕೊಳ್ಳಪ್ಪ ನೋಡ್ಕತ್ತೀನಿ ಕವೀಶ್ ಕ್ಯಾಂಡಿಡೇಟ್ ಆದರು ಟಫ್ ಫೈಟ್ ಬಂದು ನಿಂತ್ಕೊಳ್ಳುತ್ತೆ ಇನ್ನು ಮಜಾ ಶುರುವಾಗಿಲ್ಲ ರಾಜಕಾರಣದ ಮಜಾ ಅಂತ ಕರೀತಾರಲ್ಲ ಪೊಲಿಟಿಕಲ್ ಮಜಾ ಇನ್ನು ಚಾಮುಂಡೇಶ್ವರಿ ಶುರುವಾಗಿಲ್ಲ ಚಾಮುಂಡೇಶ್ವರಿ ರಿಯಲ್ ಪಿಕ್ಚರ್ ಇದೆ ಬಟ್ ಗೆದ್ದಷ್ಟು ಸುಲಭ ಅಲ್ಲ ಅವರ ಜೀವನದಲ್ಲಿ ಅತಿ ಕಠಿಣ ಚುನಾವಣೆ ಇದು ಖಂಡಿತ ಖಂಡಿತವಾಗಲು ಜಿ ಟಿ ದೇವೇಗೌಡರ ರಾಜಕಾರಣದ ಜೀವನದಲ್ಲಿ ಅತಿ ಕಠಿಣ ಚುನಾವಣೆ ಇದು ಯಾಕಂದ್ರೆ ಮಗ ಕೂಡ ಹೋಗ್ತಾ ಇರೋ ಕಾರಣ ನಿಜ ಮಗ ಅಲ್ಲಿ ಅಪ್ಪ ಇಲ್ಲಿ ಅವ್ರ ಅವ್ರವ್ರದೇ ನೋಡ್ಕೋಬೇಕಾಗತ್ತೆ ಏನ್ ಬೇಕಾದ ಆಗ್ಬಹುದು ಎರಡು ಕಡೆ ಹಾಗಾಗಿ ಜಿಟಿ ದೇವೇಗೌಡರ ರಾಜಕಾರಣದ ಜೀವನದಲ್ಲಿ ಅತಿ ಕಠಿಣ ಫೇಸ್ ಬಾಕಿ ಬಾಕಿ ಚುನಾವಣೆ ಸದ್ಯಕ್ಕೆ ಜಿಟಿ ದೇವೇಗೌಡರು ಜನವರಿ ತಿಂಗಳಲ್ಲಿ ಮುನ್ನಡೆಯನ್ನ ಕಾಯ್ಕೊಂಡು ಕಾಯ್ದುಕೊಂಡಿದ್ದಾರೆ ಮುಂದಿನ ಕ್ಷೇತ್ರ ಕೃಷ್ಣರಾಜ ಇಲ್ಲಿ ರಾಮದಾಸ್ ಎಂ ಎಲ್ ಎ ಇದ್ದಾರೆ ಕಾಂಗ್ರೆಸ್ ಇಂದ ಎಂ ಕೆ ಸೋಮಶೇಖರ್ ಆಸ್ಪಿರೆಂಟ್ ಮತ್ತೊಂದ್ ಕಡೆ ಕೆ ವಿ ಮಲ್ಲೇಶ್ ಜೆಡಿಎಸ್ ಇಂದ ಇಲ್ಲಿ ಆಸ್ಪಿರೆಂಟ್ ಇದ್ದಾರೆ ಹೀಗಾಗಿ ರಾಮದಾಸ್ ಅವರು ಕ್ಷೇತ್ರದಲ್ಲಿ ಏನಾರು ಬದಲಾವಣೆ ಆಗಬಹುದಾ ರಾಮದಾಸ್ ಈಗ ಅವ್ರು ಒಕ್ಲಿಗರು ಬೇರೆ ಜಾತಿಯವರು ಆಗಿದ್ರೆ ಬೇರೆ ಕಡೆ ಆಗ್ಬೋದಿತ್ತು ಅದೊಂದು ಕ್ಷೇತ್ರ ಹೊರತುಪಡಿಸ್ ತಗೊಂಡೋಗಿ ಪ್ಲೇಸ್ ಮಾಡಿ ಗೆಲ್ಸ್ಕೊಳ್ಳಕ್ ಸಾಧ್ಯ ಇಲ್ಲ ನಿಜ ಮನುಷ್ಯನ್ಗೆ ಅದೊಂದು ಸಮಸ್ಯೆ ಅನ್ನೋದ್ ಬಿಟ್ರೆ ಇಸ್ ಗುಡ್ ಲೀಡರ್ ರಾಮದಾಸ್ ಗುಡ್ ಲೀಡರ್ ಹೌದು ಗೆ ಕೆಲಸ ಮಾಡೋ ಶಕ್ತಿ ಇದೆ ರಾಮದಾಸ್ಗೆ ಜನಪರವಾದಂತ ಮಿಡಿಯುವಂತ ಹೃದಯ ಇದೆ ರಾಮದಾಸ್ ಗುಡ್ ಲೀಡರ್ ಆದ್ರೆ ಅವ್ರು ಜಾತಿ ಆ ಜಾತಿ ಅಲ್ಲದೆ ಬೇರೆ ಜಾತಿಯವರು ಏನಾರು ಆಗಿದ್ರೆ ಡಿ ಡಿಸಿಎಂ ಇವತ್ತು ಕರೆಕ್ಟ್ ಲಿಂಗಾಯತ್ನೋನ ಆಗಿದ್ರೆ ರಾಮದಾಸ್ ಆಗಿದ್ರೆ ಅವತ್ತಿಂದ ಏನ್ ಗೆತ್ಕೊಂಬತ್ ನಾಲ್ಕಿಂದ ಅವ್ರಿ ಎಂ ಮೆಟೀರಿಯಲ್ ಸಿಎಂ ಮೆಟೀರಿಯಲ್ ಬಟ್ ಅದು ಸಾಧ್ಯ ಆಗ್ಲಿಲ್ಲ ಆಮೇಲೆ ಮಹತ್ವಾಕಾಂಕ್ಷಿ ಏನಲ್ಲ ನಾನೇನೋ ಆಗ್ಬಿಡ್ಬೇಕು ಅಂತ ಯಡಿಯೂರಪ್ಪನವ್ರ ರಬ್ ಆಗಿತ್ತು ಅದಾದ್ಮೇಲೆ ಮತ್ತೆ ಆತ್ಮೀಯತೆ ಬೆಳಕತ್ತು ಇದಾದ್ರು ಮೋದಿ ಬಂದಾಗ್ಲೂ ಗೊತ್ತಲ್ಲ ಇವೆಲ್ಲ ಆಗಿತ್ತು ರಾಮದಾಸ್ ಒಂದು ಶಕ್ತಿ ಅದ್ ಯಾವ್ದೋ ಒಂದ್ ಸಣ್ಣ ಪುಟ್ಟ ವೈಯಕ್ತಿಕ ವಿಚಾರದಲ್ಲಿ ಏನೋ ಆಚೆ ಹೌದು ಅದ್ ದೊಡ್ಡ ಮಟ್ಟಕ್ಕೆ ಇಷ್ಟೆಲ್ಲಾ ಆಗತ್ತೆ ಅಂತ ಗೊತ್ತಿರೋ ಮನುಷ್ಯನೋ ಸವಾಸ ಕೈಯಾಗ್ತಿರ್ಲ್ವ ನಾವು ಖಂಡಿತ ಪರ್ಸನ್ ರಾಮದಾಸ್ ರಾಮದಾಸ್ ವಿರುದ್ಧವಾಗಿ ಎಂ ಕೆ ಸೋಮಶೇಖರ್ ಕಾಂಗ್ರೆಸ್ ಇಂದ್ ಕೆ ವಿ ಮಲೇಶ ಅಥವಾ ಹಿಂಗೆ ಜೆಡಿಎಸ್ ನಡೀತಾ ಇದೆ ರಾಮದಾಸ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಹಣ ಹಣಿ ರಾಮದಾಸ್ ಅನ್ನೋ ಕಾರಣಕ್ಕೆ ಬಿಜೆಪಿ ದೊಡ್ಡ ಶಕ್ತಿಯಾಗಿದೆ ಅವ್ರ ರಾಜಕಾರಣ ಇನ್ನೂ ನಾನು ಐಸರ್ ನಾಲ್ಕು ಸರ್ ಗೆಲ್ತೀನಿ ಏನಿಲ್ಲ ಈ ಸರ್ಗೆ ಅದೇ ಇನ್ನೊಂದ್ಸರ್ ಮಂತ್ರಿಯಾಗಿ ರಾಜಕಾರಣ ಮುಗಿಸ್ಕೋಬೇಕು ಅನ್ನೋ ಲೆಕ್ಕಚಾರದಲ್ಲಿದ್ದಾರೆ ಸಾಕು ಪಾಪ ಯಾರ ತಂಟೆಗೋ ಅಲ್ಲ ತಮ್ಮ ತಂಟೆಗೆ ಬಂದ್ರು ಅವರೇ ಕೈ ಮುಗಿದು ಒಳ್ಳೆ ಮನುಷ್ಯ ನಿಜ ಆಮೇಲೆ ಗುಣಕ್ಕೆ ಮತ್ಸರ ಏನು ಅಂತ ಹೌದು ಕರೆಕ್ಟ್ ಆಗಿ ಹೇಳಿದ್ರಿ ಗುಣಕ್ ಮತ್ಸರ ಏನ್ ರಾಮದಾಸ್ ಏನಮ್ಮ ದೊಡ್ಡಪ್ಪನೋ ಚಿಕ್ಕಪ್ಪನೋ ಹೌದು ಅಣ್ಣ ತಂದಿರೋ ಏನೋ ಅಲ್ವಲ್ಲ ಇಟ್ಸ್ ಗುಡ್ ಲೀಡರ್ ಅದನ್ನ ಮೈಸೂರು ಜನ ಒಪ್ತಾರೆ ಅವ್ರ ಪಾರ್ಟಿಯವರು ಒಪ್ತಾರೆ ಸೊ ರಾಮದಾಸ್ ಅನ್ನೋ ಕಾರಣಕ್ಕೆ ಇಲ್ಲಿ ಬಿಜೆಪಿ ಹೌದು ರಾಮದಾಸ್ ಅನ್ನೋ ಕಾರಣಕ್ಕೆ ಬಿಜೆಪಿ ಪ್ರಬಲವಾಗಿದೆ ಸೊ ಹಾಗಾಗಿ ಇಲ್ಲಿ ರಾಮದಾಸ್ ಮುನ್ನ ಕಾಯ್ದು ಕಾಯ್ತಾರೆ ಮುಂದೆ ಚಾಮರಾಜ ಕ್ಷೇತ್ರ ಬಿಜೆಪಿಯಿಂದ ಎಲ್ ನಾಗೇಂದ್ರ ಬಿಜೆಪಿ ಶಾಸಕರವ್ರೆ ಅವರೇ ಕಂಟೆಸ್ಟ್ ಮಾಡ್ತಾರೆ ಶಂಕರ್ ಲಿಂಗೇಗೌಡರ ಮಗನ ಹೆಸರು ಕೂಡ ಇಲ್ಲಿ ನಂದೀಶ್ ಪ್ರೀತಮ್ ಹೆಸರು ಕೂಡ ಕೇಳಿ ಬರ್ತಿದೆ ಹೌದು ಅಂಡ್ ಕಾಂಗ್ರೆಸ್ ಇಂದ ಹರೀಶ್ ಗೌಡ ಬಹುತೇಕ ಫಿಕ್ಸ್ ಅದ ಫಿಕ್ಸ್ ಆಯ್ತು ಅಂತ ಜಮೀರ್ ಹೋಗಿ ಹೇಳಿದ್ದು ಇವೆಲ್ಲ ಆಟಗಳು ನೋಡ್ಕೊಂಡ್ ಪಾಪ ವಾಸ ಬೇಜಾರಾಗಿ ಮಕ್ಕಳು ನಿಮ್ಮ ಮನೆ ಬರ ಏನೋ ಮಾಡ್ಕೊಂಡ್ರಪ್ಪ ಅವರು ಗೊತ್ತಾಯ್ತು ಅದಾದ್ಮೇಲೆ ಮಕ್ಳು ಫ್ರೀ ಬಿಟ್ಟರೋದವ್ರು ಅಂಡ್ ಜೆಡಿಎಸ್ ಇಂದ ಹೆಸರುಗಳು ಚರ್ಚೆಯಲ್ಲಿ ನಡೀತಾ ಇದೆ ಬಟ್ ಇಲ್ಲಿ ನಾಗೇಂದ್ರ ಹಾಗೆ ಹರೀಶ್ ಇಲ್ಲೇನೋ ವಾಸು ಏನಾರ ಮಗ ಏನಾರ ಕಾಂಗ್ರೆಸ್ ಬಿಜೆಪಿ ಸೇರಿದ್ರೆ ಈಗ ಬಿಜೆಪಿ ಸೇರಿದ್ರೆ ಸೇರ್ತಾವ್ರೆ ಸೊ ಇವರು ಮಾನಸಿಕವಾಗಿ ದೈಹಿಕವಾಗಿ ಕಾಂಗ್ರೆಸ್ ಅಲ್ಲಿ ಇದ್ರು ಅವ್ರು ಚುನಾವಣೆ ಮಾಡಕ್ ಹೋಗಲ್ಲ ಬಟ್ ಅವ್ರದ್ದು ಕೆಪಾಸಿಟಿ ಇದೆ ವಾಸು ಇಸ್ ಲೀಡರ್ ಹೌದು ವಾಸು ಕೆಪಾಸಿಟಿ ಇದೆ ಅಬ್ಬರಿಸಿ ಬೊಬ್ಬಿರ್ದು ತೋಳಕೊಂಡ್ ಮಾಡೋ ರಾಜಕಾರಣ ಅಲ್ಲ ವಾಸು ಅವ್ರದ್ದು ಅವ್ರದ್ದೇ ಆದಂತ ಸರ್ಕಲ್ ಇದೆ ಇರೋ ಮನುಷ್ಯ ವಾಸು ಅವರು ವಾಸು ಅವರು ಫ್ಯಾಕ್ಟರ್ ಕೆಲಸ ಮಾಡತ್ತಲ್ಲಿ ಹರೀಶ್ ಗೌಡ್ರ ಬಗ್ಗೆ ಇದೆ ಕೊಪ್ಪಲರೀಶ್ ಬಗ್ಗೆ ಕೊಡಬೇಕು ಮನುಷ್ಯ ಟಿಕೆಟ್ ಜೆಡಿಎಸ್ ಟಿಕೆಟ್ ಮಿಸ್ ಆಗಿತ್ತು ಇಂಡಿಪೆಂಡ್ ಎಲ್ಲ ಇದೆ ಆದ್ರೆ ನಾಗೇಂದ್ರ ಯಾರೋ ಬಿಜೆಪಿ ಕ್ಯಾಂಡಿಡೇಟ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಹಣ ಅಣಿ ವಾಸು ಏನ್ ಮಾಡ್ತಾರ ಮೇಲೆ ನಿರ್ಧಾರ ಆಗುತ್ತೆ ಈ ಕಾಂಗ್ರೆಸ್ನ ಟಿಕೆಟ್ ಇನ್ನು ಫೈನಲ್ ಆಗಿಲ್ಲ ಬಟ್ ಗೊಂದಲ ಇರುವ ಕಾರಣ ಬಹುತೇಕ ಹರೀಶ್ ಗೌಡ್ರಿಗೆ ಇದು ಇದೇನಾಗುತ್ತೆ ಸಿಟ್ಟಿಂಗ್ ಎಮ್ ಎಲ್ ಎ ಸ್ವಲ್ಪ ಬಿಜೆಪಿಗೆ ಒಂದು ಥ್ರೆಡ್ ಮುಂದೆ ಇದೆ ಈ ಫೆಬ್ರವರಿ ಫಸ್ಟ್ ಘೋಷಣೆ ಮಾಡ್ತೀವಿ ಅಂತ ಕಾಂಗ್ರೆಸ್ ಹೇಳೋರೆ ನಾನು ಕುಮಾರಸ್ವಾಮಿ ತಡ ಮಾಡ್ತಾರೆ ನವೆಂಬರ್ ಗೆ ಡಿಸೆಂಬರ್ ಈ ಕಾಂಗ್ರೆಸ್ ಅದೇ ಮಾಡ್ತಾರೆ ಡಿಸೆಂಬರ್ ಎಂಡ್ ಬಿಡ್ತೀವಿ ಜನವರಿ ಫಸ್ಟ್ ಅಲ್ಲಿ ಬಿಡ್ತೀವಿ ಸಂಕ್ರಾಂತಿ ಆದ್ಮೇಲೆ ಬಿಡ್ತೀವಿ ಮಂತ್ ಎಂಡ್ ಬಿಡ್ತೀವಿ ಹೇಳಿದ್ರು ಈ ಫೆಬ್ರವರಿ ಫಸ್ಟ್ ಅಂತ ಹೇಳೋರೆ ಬಿಜೆಪಿ ಇನ್ನೂ ಲೇಟ್ ಟಿಕೆಟ್ ಅವರ ಅವ್ರ ಅಂದ್ರೆ ಈಗಾಗ್ಲೇ ಖಾತೆ ಹಂಚ್ಕತ್ತ ಬಿಜೆಪಿಯವ್ರು ಕುತ್ಕೊಂಡಲ್ಲಿ ಹೌದು ಕರ್ನಾಟಕ ಜನ ಇದಾರಲ್ಲ ಬಹಳ ಬುದ್ಧಿವಂತರು ಪಲ್ಟಿ ಓಡಿಸ್ಬಿಡ್ತಾರೆ ನಾವು ನಮ್ದೇ ನಮ್ದೆ ಹೈಕಮಾಂಡ್ ಅಂದ್ರೆ ಯಾವ ಎಲ್ಲಾ ಹೈಕಮಾಂಡ್ ಮಂಡಿ ಉರ್ಸಿರೋ ಜನ ಕರ್ನಾಟಕದವರು ಹೌದು ಕನಿಷ್ಠ ಪರಿಜ್ಞಾನ ಇದ್ರೆ ಬೇಗ ಬೇಗ ಚುನಾವಣೆ ಮಾಡಕ್ಕೆ ಜನ ಬಟ್ ಸದ್ಯಕ್ಕೆ ನಾಗೇಂದ್ರ ಮುಂದಿನ ಕ್ಷೇತ್ರ ನರಸಿಂಹ ರಾಜ ಇಲ್ಲಿ ತನ್ವೀರ್ ಸೇಠ್ ಕಾಂಗ್ರೆಸ್ನಿಂದ ಅವರೇ ಶಾಸಕರು ಅವರೇ ಅಭ್ಯರ್ಥಿ ಬಿ ಜೆ ಪಿಯಿಂದ ಸಂದೇಶ್ ಸ್ವಾಮಿ ಗಿರಿಧರ್ ಹಾಗೆ ಆರ್ ಎಸ್ ಎಸ್ ಮುಖಂಡರು ಗಿರಿಧರ್ ಇದ್ದಾರೆ ಮತ್ತೊಂದು ಕಡೆ ಜೆಡಿಎಸ್ ನಿಂದ ಅಬ್ದುಲ್ ಅಜೀಜ್ ಎಸ್ ಡಿ ಪಿ ಐಯಿಂದ ಅಬ್ದುಲ್ ಮಜೀದ್ ಆಪಿಂದ ಧರ್ಮಶ್ರೀ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇಲ್ಲಿ ಕಾಂಗ್ರೆಸ್ ಮತಗಳೇ ಭಿನ್ನವಾಗುವ ಕಾಂಗ್ರೆಸ್ ಮತಗಳೇ ಸಪ್ರೇಟ್ ಆಗೋ ಸಾಧ್ಯತೆ ಒಂದು ಕಡೆ ಜೆ ಡಿ ಎಸ್ ಇಂದನೂ ಅಬ್ದುಲ್ ಅಜೀದು ಮತ್ತೊಂದು ಕಡೆ ಎಸ್ ಡಿ ಪಿಯಿಂದ ಅಬ್ದುಲ್ ಮಜೀದು ಮತ್ತೊಂದು ಕಡೆ ಆಪ್ ನೀವಾಗಲೇ ಹೇಳ್ತಾ ಇರ್ತೀರ ಕಂಪ್ಲೀಟ್ ಸರ್ವೇಲಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ಸನ್ನು ಬಿಟ್ಟರೆ ಅವರ ಮುಂದಿನ ಆದ್ಯತೆ ಆಪ್ ಕಡೆ ಎಸ್ ಡಿ ಪಿ ಕೂಡ ಇದೆ ಆಪ್ ಕಡೆ ಒಂದಷ್ಟು ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಏನಾಗ್ಬೋದು ನರಸಿಂಹರಾಜ ಸಲ ನರಸಿಂಹರಾಜ ಕ್ಷೇತ್ರದಲ್ಲಿ ಅದು ಅಲ್ಪಸಂಖ್ಯಾತರ ಪ್ರಾಬಲ್ಯ ಇರೋ ಕ್ಷೇತ್ರ ಮಾರತಿ ರಾವ್ ಪವಾರ್ ಬಿಜೆಪಿಯಿಂದ ಗೆದ್ದದನ್ನ ಬಿಟ್ಟರೆ ಇಲ್ಲಿ ಕಾಂಗ್ರೆಸ್ ಅಜಿತ್ ಸೇಠ್ ಅವ್ರ ತನ್ವೀರ್ ಸೇಠ್ ಅವರದೇ ನಡೀತಾ ಇದೆ ಹೆಂಗ ಪಾರುಪತ್ಯ ಅಲ್ಲಿ ಏನು ಬೇರೆ ಅವ್ರ ಏನೋ ಮಾಡಕ್ಕೆ ಸಾಧ್ಯ ಇಲ್ಲ ಬಟ್ ಇಲ್ಲಿ ಏನಾಗುತ್ತೆ ಕಾಂಗ್ರೆಸ್ ಎಸ್ ಟಿ ಪಿ ಇಲ್ಲಿ ಎದುರಾಳಿ ಯಾರು ಅಂದ್ರೆ ಕಾಂಗ್ರೆಸ್ಗೆ ಬಿಜೆಪಿ ಎದುರಾಳಿ ಕಾಂಗ್ರೆಸ್ ಭಯ ಇರೋದು ಎಸ್ ಟಿ ಪಿ ಎಸ್ ಟಿ ಪಿ ಏನ್ ಮಾಡ್ಬಿಡುತ್ತೋ ಎಷ್ಟು ಓಟ್ ಕಿತ್ಬಿಡ್ತಾರೋ ಬಿಡ್ತಾರೋ ಅನ್ನೋ ಲೆಕ್ಕಾಚಾರ ಅವ್ರಿಗೆ ಭಯ ಅವ್ರಿಗೆ ಆತಂಕ ಇದೆ ಎಸ್ ಟಿ ಪಿ ಬಗ್ಗೆ ಆತಂಕ ಇದೆ ಕಾಂಗ್ರೆಸ್ ಅವ್ರಿಗೆ ಜೆಡಿಎಸ್ ಸಹ ಅಬ್ದುಲ್ ಅಜೀಜ್ ಕೊಡ್ತಾರೆ ಎಚ್ ಪಿ ಅಬ್ದುಲ್ ಮಜೀದ್ ಕೊಡ್ತಾರೆ ಎಪಿ ಧರ್ಮಶ್ರೀ ಸಂಗಾ ಸಂಗ್ರಾಮ್ ಸಿಂಗ್ ಮಗಳು ಬಹಳ ಸೌಂಡ್ ಮಾಡ್ತಿದ್ದಾರೆ ಇಲ್ಲಿ ಸಂಗ್ರಾಮ್ ಸಿಂಗ್ ಮಗಳು ಬಹಳ ಸೌಂಡ್ ಮಾಡ್ತಾರೆ ಎಪಿ ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ನಂಬ್ತಾರೆ ಜಾಸ್ತಿ ಇಲ್ಲಿ ಎಸ್ ಟಿ ಪಿ ಇದೆ ಅದನ್ನೂ ಕೂಡ ನಂಬ್ತಾರೆ ಹೌದು ಜೆಡಿಎಸ್ ಗೆ ಕಂಪೇರ್ ಮಾಡಿದ್ರೆ ಅವ್ರು ಆಪನ್ ನಂಬ್ತಾರೆ ಧರ್ಮಶ್ರೀ ತುಂಬಾ ಚೆನ್ನಾಗಿ ಓಡಾಡ್ತಿದಾರೆ ಆಂಡ್ ಬಿಜೆಪಿಯಿಂದ ಸಂದೇಶ್ ಸ್ವಾಮಿ ಮೇಹಿರಾಗಿದ್ ಅವರು ಮತ್ತೆ ಸಂದ್ ನಾ ನಾಗರಾಜ್ ಅವರ ಬ್ರದರ್ ವಾಮಿ ಅವರು ಕಳೆದ ಬಾರಿ ರನ್ನರಪ್ಪು ಅಂಡ್ ಗಿರಿಧರ್ ಅಂತ ಆರ್ ಎಸ್ ಎಸ್ ಮುಖಂಡ ಅಲ್ಲೇ ಆಗಿತ್ತು ಅವ್ರದ್ದು ಕೂಡ ಎಸ್ ಎಸ್ ಇಲ್ಲಿ ಬಿಜೆಪಿ ಒಂದಷ್ಟು ವೋಟ್ ಇದೆ ವೋಟ್ ಅಷ್ಟೇ ಅವರು ಆ ಹಿಂದೂಗಳ ಮತ ಆಗತ್ತಾರೆ ಬಟ್ ಇಲ್ಲಿ ಫೈಟ್ ಏನಿದ್ರು ಅಲ್ಪಸಂಖ್ಯಾತರಲ್ಲೇ ಫೈಟ್ ಆಗುತ್ತೆ ಅಲ್ಪಸಂಖ್ಯಾತರು ಸಮನಾಗಿ ಫೈಟ್ ಮಾಡ್ಬಿಟ್ರೆ ಬಿಜೆಪಿ ಲಾಭ ಲಾಭ ಹೌದು ಇದು ನೂರಲ್ಲಿ ಒಂದು ಪರ್ಸೆಂಟ್ ಗೆಲ್ಲೋ ಚಾನ್ಸ್ ಎಷ್ಟು ಬಿಜೆಪಿ ಅಲ್ಲ ಅಷ್ಟೇ ನರಸಿಂಹರಾಜ ಬಿಜೆಪಿ ಗೆಲ್ಲುವ ಪರ್ಸೆಂಟೇಜ್ ಒನ್ ಪರ್ಸೆಂಟ್ ಯಾಕೆಂದ್ರೆ ಜೆ ಡಿ ಎಸ್ ಕಾಂಗ್ರೆಸ್ ಎಸ್ ಟಿ ಪಿ ಓಟ್ ಅನ್ನ ಮುಸ್ಲಿಂ ಅಭ್ಯರ್ಥಿಗಳು ಸಮನಾಗಿ ಹಂಚಿಕೊಂಡರೆ ಈಗ ಧರ್ಮಶ್ರೀ ಬೇರೆ ಬಂದ್ಬಿಟ್ಟವ್ರ ಸಂಭ್ರಮ ಸಿಂಹಗಳು ಆಕೆ ಹಿಂದೂಳ ಓಟ್ನೂ ಕಿತ್ಕತ್ತಾರೆ ಅಲ್ಪಸಂಖ್ಯಾತರು ಎಷ್ಟು ನೋಡಬೇಕು ಹೌದು ಬಟ್ ಸೌಂಡ್ ಆಗ್ತಿದೆ ಪ್ರಚಾರ ಮಾಡ್ತಾವ್ರೆ ಬಟ್ ಹೌದು ಚೆನ್ನಾಗಿ ಮಾಡ್ತಾ ಇದಾರೆ ಗೆಲ್ಲ ಮಟ್ಟಕ್ಕೆ ಮಾಡ್ತಾ ಇಲ್ಲ ಮತದಾರರ ಮನವನ್ನ ಮನೆ ನಾನು ಪ್ರತಿ ಮನೆಗೂ ಬ್ರನ್ನ ಕೊಟ್ಟೆ ಮತದಾರನ್ನು ತಲುಪಿದೆ ತಲುಪಿದ್ದೀರಿ ತಲುಪ್ತಲ್ ಬಂದ್ಬಿಟ್ಟು ಓಟ್ ಹಾಕಬೇಕಲ್ಲ ಇಂಪಾರ್ಟೆಂಟ್ ಬಟ್ ನರಸಿಂಹರಾಜದಲ್ಲಿ ಕಾಂಗ್ರೆಸ್ ಕಾಯ್ಕೊಂಡಿದೆ ನೆಕ್ಸ್ಟ್ ವರುಣಾ ಕ್ಷೇತ್ರ ಭಾರಿ ರಣರೋಚಕವಾದಂತ ಕ್ಷೇತ್ರ ವರುಣಾ ನಾನು ಹೋಗಿದ್ದೆ ಕ್ಷೇತ್ರಕ್ಕೆ ಜನ ಮಾತಾಡ್ತಾರೆ ಸಿದ್ದರಾಮಯ್ಯ ಹುಡ್ಗ ಹೋಗಿದ್ದೆ ಅವ್ರ ಬ್ರದರ್ ಮಗನ್ ಯೋ ಮಾತಾಡ್ಸರೆಲ್ಲ ಇವಲ್ಲೆಲ್ಲ ಯಾಕೋ ಬಂದ್ಬಿಡ್ಲಿ ಇಲ್ಲಿಗೆ ಸಿದ್ದರಾಮಯ್ಯವರು ಇಲ್ಲಿಗೆ ಬಂದ್ಬಿಡ್ಲಪ್ಪ ಇಲ್ಲೇ ಬಂದ್ಬುಡ್ಲಿ ಬಂದ್ಬುಡ್ಲಿ ಅಂದ್ರು ಇವರು ಬರದೆ ಇವ್ರನ್ನ ನಾನು ಹೇಳದಲ್ಲ ಯಡಿಯೂರಪ್ಪನೂ ಕೂಡ ಕ್ಷೇತ್ರ ಬೇರೆ ಬೇರೆ ಕಡೆ ಅವರು ಅಂತ ಆಳಪ್ಪ ನಮ್ಮ ಮೂರು ಅಂದ್ಕೊಂಡು ಶಿಕಾರಿಪುರ ಕೇರ್ಪೇಟೆಗೆ ಬಂದ್ರ ಇಲ್ಲ ಯಡಿಯೂರಪ್ಪ ಸಿಎಂ ಆದವರು ಶಿಕಾರಿಪುರ ಬಿಟ್ಟು ಬೇರೆ ಕಡೆ ರಿಸ್ ತಗೊಂಡ್ರ ಯಡಿಯೂರಪ್ಪ ಇಲ್ಲ ತಗೊಂಡ್ರ ತಗೊಳ್ಳಲಿಲ್ಲ ಕುಮಾರಸ್ವಾಮಿ ಅವ್ರು ಶುರುವಾಗಿದೆ ರಾಜಕಾರಣ ರಾಮನಗರ ಜಿಲ್ಲೆಯಲ್ಲಿ ಬಿಡಿ ಅವ್ರ ಕತೆ ಇದೇ ಡಿ ಕೆ ಶಿವಕುಮಾರ್ ಬಿಟ್ಬಿಟ್ಟು ಮಂಡ್ಯಗೋ ಬೇರೆ ಕಡೆ ಬಂದ್ರೆ ನಡೆಯಲ್ಲ ಇವೆಲ್ಲ ಕನಕ್ ಕಲಾಕ್ಪುರ್ದ ಸ್ಟ್ರಾಂಗ್ ಅವರು ಸಿದ್ದರಾಮಯ್ಯ ಏನೇ ಆಗ್ಲಿ ಅವತ್ತು ಅವ್ರ ಮಗನಿಗೆ ಬಿಟ್ಟರಲ್ಲ ವರುಣ ಬಿಟ್ಟು ಅವತ್ತಿಗೆ ಹೌದು ಅಲ್ಲಿಂದ ಬದಾಮಿಗೆ ಹೋಗೋದ್ರಲ್ಲಿಂದ ಬಂದ್ಬಿಡಿ ಎತ್ತಿಂದ ಚುನಾವಣೆ ಹೌದು ಇದೊಂದು ಚುನಾವಣೆ ಸ್ಯಾಕ್ರಿಫೈಸ್ ಮಾಡಕ್ಕೆ ಎತ್ತಿಂದ ರೆಡಿ ಇದಾರೆ ಬಿಡೋಕೆ ರೆಡಿ ಇದಾರೆ ಬರ್ಬೇಕು ಈ ಎಲ್ಲೆಲ್ಲ ಏನಾಗುತ್ತೆ ಇಷ್ಟೊಂದು ದೀರ್ಘಕಾಲದ ರಾಜಕಾರಣ ಮಾಡಿದವ್ರಿಗೆ ಆ ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ಆತಂಕ ಉಂಟಾದ್ರೆ ನೆಮ್ಮದಿಯಾಗಿ ಕೆಲಸ ಮಾಡಕ್ ಆಗಲ್ಲ ಹೌದು ಅಂಡ್ ಎರಡನೇ ವಿಚಾರ ಯಾರು ಕೂಡ ನಿರೀಕ್ಷೆ ಮಾಡಿಲ್ಲ ಇವೆಲ್ಲ ಆಗತ್ತೆ ಚೇಂಜಸ್ ಆಗತ್ತೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇಲ್ಲೇನು ಯತೀಂದ್ರ ಬನ್ನಿ ಅಂತ ಕರೀತಾರೆ ಬಟ್ ಇನ್ನು ಗ್ಯಾರಂಟಿ ಇಲ್ಲ ಯತೀಂದ್ರ ಕಾಂಗ್ರೆಸ್ ಅಂದ ಕ್ಯಾಂಡಿಡೇಟ್ ಬಿಜೆಪಿಯಿಂದ ವಿಜೇಂದ್ರ ಕಾಪು ಸಿದ್ಲಿಂಗ ಮಂಗ್ಲಾ ಸೋಮಶೇಖರ್ ಅಂತಿದೆ ವಿಜೇಂದ್ರ ಶಿಕಾರಿಪುರಕ್ಕೆ ಅಂತಿದೆ ಕಾಪು ಸಿದ್ಲಿಂಗ್ ಅಥವಾ ಮಂಗ್ಳಾ ಸೋಮಶೇಖರ್ ಜೆ ಡಿ ಎಸ್ ಇಂದ ಅಭಿಷೇಕ್ ಕಾಂಗ್ರೆಸ್ ಗೆಲ್ಲತ್ತೆ ಲೀಡ್ ಲೆಕ್ಕ ಹಾಕಬೇಕಷ್ಟೇ ಇವತ್ತಿ ಟ್ರೆಂಡ್ ಸೋಮಣ್ಣ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಸೋಮಣ್ಣ ಹೋಗ್ತಾರೆ ಅದೇ ಕಾರಣ ಅಮಿತ್ ಶಾ ಮಾತಾಡಿದ್ದಾರೆ ಅಂತೆ ಕಂತೆ ಅಂತೆ ಕಂತೆ ಇದು ಹೆಂಗೆ ಐತಿ ಅಂತಂದ್ರೆ ಮಳೆ ಬಂದ್ರೆ ಬೆಳೆ ಆಗತ್ತೆ ಅಂತ ಹೇಳ್ತಿದ್ದೀರಿ ಮಳೆ ಬಂದ್ರೆ ಬೆಳೆ ಆಗತ್ತೆ ಅಂತ ಮಳೆ ಬಂದ್ಮೇಲೆ ಬೆಳೆ ಲೆಕ್ಕ ಹಾಕಲ್ಲ ಕಡೆ ಫಲ ಕೈ ಸಿಗೋರ್ಗು ಬೇಕಲ್ಲ ಲೆಕ್ಕ ಲೆಕ್ಕಾಚಾರಕ್ಕೆ ಬರ್ನ ಅದರ ಹೊರತುಪಡಿಸಿನ ಸದ್ಯದ ಟ್ರೆಂಡ್ ಏನಿದೆ ಅಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ದೊಡ್ಡ ಮಟ್ಟಕ್ಕೆ ಮುಂದಿನ ಕ್ಷೇತ್ರ ಟಿ ಪುರ ಇಲ್ಲಿ ಅಶ್ವಿನ್ ಕುಮಾರ್ ಜೆಡಿಎಸ್ ಇಂದ ಪ್ರೆಸೆಂಟ್ ಎಂ ಎಲ್ ಎಂದ ಭಾರತಿ ಶಂಕರ್ ಮತ್ತು ಅರವಿಂದ್ ಆಸ್ಪರೆಂಟ್ ಹಾಗೇನೆ ನಿಂದ ಅಪ್ಪ ಮಗ ಇಬ್ಬರಲ್ಲಿ ಯಾರಿಗೆ ಟಿಕೆಟ್ ಮಾದೇವ್ ಪ್ರಸಾದ್ ಮಾದೇವಪ್ಪ ಸುನೀಲ್ ಬೋಸ್ ಅನ್ನೋ ಚರ್ಚೆ ನಡೀತಾ ಇದೆ ಮತ್ತೊಂದ್ ಕಡೆ ಜೆಡಿಎಸ್ ಇಂದ ಅಶ್ವಿನ್ ಕುಮಾರ್ ಹೆಸರು ಕೇಳ ಬರ್ತಾ ಇದೆ ಇಲ್ಲಿ ಏನಿದೆ ಟಿನರ್ಸಿಪುರ ಟಿನರ್ಸಿಪುರ ಟುವರ್ಡ್ಸ್ ಜೆಡಿಎಸ್ ಹ್ಮ್ ಹೌದು ಕಾಂಗ್ರೆಸ್ ಘೋಷಣೆ ಆಗ್ಲೇಬೇಕಲ್ಲ ಘೋಷಣೆ ಆಗ್ಲೇಬೇಕಲ್ಲ ಅಶ್ವಿನ್ ಕುಮಾರ್ ಬಿಜೆಪಿ ಕೂಡ ಪ್ರಬಲವಾಗಿ ಏನೇನ್ ಮಾಡ್ಬೇಕಲ್ಲ ಮಾಡಿಕೊಟ್ಟಿದ್ದಾರೆ ಫಿಕ್ಸ್ ಅಡ್ಜಸ್ಟ್ಮೆಂಟ್ ರಾಜಕಾರಣ ಜೆಡಿಎಸ್ ಕಾಂಗ್ರೆಸ್ ಇಲ್ಲ ಬಿಜೆಪಿ ಕಾಂಗ್ರೆಸ್ಗೂ ಇಲ್ಲ ಬಿಜೆಪಿ ಜೆಡಿಎಸ್ ಕೂ ಇಲ್ಲ ಫೈಟ್ ಟಿ ಸರಿ ರಿಯಲ್ ಫೈಟ್ ಆಗುತ್ತೆ ನರಸಿಪುರದಲ್ಲಿ ಸದ್ಯಕ್ಕೆ ಸೆಟ್ಟಿಂಗ್ ಎಂ ಎಲ್ ಅಶ್ವಿನ್ ಕುಮಾರ್ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಎಸ್ ವೀಕ್ಷಕರೇ ಮೈಸೂರು ಜಿಲ್ಲೆಯ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹನ್ನೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಟ್ರೆಂಡ್ ನೋಡೋದೇ ಆದ್ರೆ ಎರಡು ಕಡೆ ಚಾಮರಾಜ ಮತ್ತೆ ಕೃಷ್ಣರಾಜದಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಪೆರಿಯಾಪಟ್ನ ಎಚ್ ಡಿ ಕೋಟೆ ನಂಜನಗೂಡು ಹಾಗೆ ನರಸಿಂಹರಾಜ ವರುಣಾದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇನ್ನು ಕೃಷ್ಣರಾಜ ನಗರ ಕೆಆರ್ ನಗರ ಹುಣಸೂರು ಚಾಮುಂಡೇಶ್ವರಿ ಹಾಗೆ ಟಿ ನರಸೀಪುರದಲ್ಲಿ ಜೆಡಿಎಸ್ ಮುನ್ನಡೆ ಕಾಯ್ದುಕೊಂಡಿದೆ ಒಟ್ಟಾರೆ ಹನ್ನೊಂದು ಕ್ಷೇತ್ರದಲ್ಲಿ ಎರಡರಲ್ಲಿ ಬಿಜೆಪಿ ಐದರಲ್ಲಿ ಕಾಂಗ್ರೆಸ್ ನಾಲ್ಕರಲ್ಲಿ ಜೆಡಿಎಸ್ ಮುನ್ನಡೆಯನ್ನ ಕಾಯ್ದುಕೊಂಡಿದೆ